ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಭಾವಗಳ ಬಗ್ಗೆ, ರಾಶಿಗಳ ಬಗ್ಗೆ, ಗ್ರಹಗಳ ಬಗ್ಗೆ ಸಾಕಷ್ಟು ವಿಚಾರ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೊ ಪರವಾಗಿಲ್ಲ, ಸೊ ಅದನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆಲ್ಲ ಜ್ಯೋತಿಷ ಬರುತ್ತೆ ಅವರಿಗೆಲ್ಲ ಪರವಾಗಿಲ್ಲಪ್ಪ, ಅವ್ರು ತುಂಬ ಚೆನ್ನಾಗಿರ್ತಾರೆ. ಅವ್ರಿಗೆಲ್ಲ ಕೂಡಲೇ ಅರ್ಥ ಆಗುತ್ತೆ. ಜ್ಯೋತಿಷ ಸ್ವಲ್ಪ ಬಂದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗೋದು, ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತೂ ಖಂಡಿತ ಆಗಿಯೇ ಆಗುತ್ತೆ. ಇವತ್ತು ಸ್ವಲ್ಪ ನಂಬರ್ಸ್ಗಳ ಬಗ್ಗೆ ಮಾತಾಡ್ಬಿಡೋಣ. ನಂಬರ್ಸ್ಗಳ ಈ ಒಂದು ನಂಬರ್ಸ್ಗೆ ಸಂಬಂಧಪಟ್ಟಂತೆ ಅದರದ್ದೇ ಆದಂಥ ಲೋಕ ಇದೆ. ಸೊ ಅದರದ್ದೇ ಆದಂಥ ಒಂದು ಆಟ್ರಿಬ್ಯೂಟ್ಸ್ ಇದೆ, ಅದರದ್ದೇ ಆದಂಥ ಫಲಾಫಲಗಳಿರ್ತವೆ. ಯಾವ ನಂಬರ್ ಯಾವಾಗ ಕೆಲಸ ಮಾಡುತ್ತೆ ಅಲ್ವಾ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ನಂಬರ್ ಒಂದು ಕೆಲಸ ಮಾಡ್ತಾ ಇದ್ದರೆ ಆಗ ಆ ನಂಬರ್ಗೆ ಸಂಬಂಧಪಟ್ಟಂಥ ಗ್ರಹ, ಆ ನಂಬರ್ಗೆ ಸಂಬಂಧಪಟ್ಟಂಥ ಭಾವ ಡೆಫಿನೆಟಾಗಿ ನಿಮಗೆ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಅದರ ಆಟ್ರಿಬ್ಯೂಟ್ಸ್ ಏನಿರುತ್ತೆ ನಮ್ಮ ಬಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಜಾತಕದ ಮೂರನೇ ಮನೆ ಕಮ್ಯುನಿಕೇಷನ್, ರೈಟ್ ತಾನೇ? ಜಾತಕದ ಮೂರನೇ ಮನೆ ಕಮ್ಯುನಿಕೇಷನ್. ಸೊ ಈ ಕಮ್ಯುನಿಕೇಷನ್ ಅಂತ ಏನುಂಟು, ಅದು ವಿಶೇಷ ರೀತಿಯಲ್ಲಿ ನಿಮ್ಮ ಫೋನ್ ನಂಬರ್ ಏನುಂಟು, ಯಾವುದೇ ಮೊಬೈಲ್ ಬೈ ಡಿಫಾಲ್ಟಾಗಿ ಮೂರನೇ ಮನೆಗೆ ಕನೆಕ್ಟ್ ಆಗಿರ್ತದೆ. ಬೈ ಡಿಫಾಲ್ಟಾಗಿ ನೀವು ಏನು ಬೇಕಾದರೂ ಮಾಡಿ ಬೈ ಡಿಫಾಲ್ಟಾಗಿ. ಆದರೆ ಕೆಲವರು ಏನು ಮಾಡಿರ್ತಾರೆ, ನ್ಯೂಮರಾಲಜಿ ಪ್ರಕಾರ ನಂಬರ್ 1 ಬೇಕು, 5 ಬೇಕು, 6 ಬೇಕು, 9 ಬೇಕು, ಹೀಗೆ ನ್ಯೂಮರಾಲಜಿ ಪ್ರಕಾರ ಕೂಡ ತಗೊಳ್ತಾರೆ. ತಪ್ಪಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬಟ್ ನೀವೇನಾದರೂ ಬೈ ಡಿಫಾಲ್ಟಾಗಿ ನೀವು ಮೊಬೈಲ್ ತೊಗೊಂಡ್ರಿ, ನಂಬರ್ ನೋಡಲಿಲ್ಲ, ಆಗ ಅದು ನಿಮ್ಮ ಮೂರನೇ ಮನೆಯ ಒಂದು ಭಾವಕ್ಕೆ, ಮೂರನೇ ಮನೆಯ ರಾಶಿ, ಅಲ್ಲಿ ರಾಶಿ ಯಾವುದುಂಟು ಅದಕ್ಕೆ, ಆ ರಾಶಿಯ ಪ್ಲಾನೆಟ್ಸ್ ಯಾವುದುಂಟು ಅದಕ್ಕೆ, ಆನಂತರ ಆ ರಾಶಿಯ ಪ್ಲಾನೆಟ್ಸ್ ಯಾವುದುಂಟು, ಅದರ ನಕ್ಷತ್ರದಲ್ಲಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಂಬರ್ಸ್ ನಿಮಗೆ ಬಂದಿರ್ತದೆ. ಅಂದರೆ ಟೋಟಲ್ ನೋಡಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆದು ಮೂರನೇ ಮನೆಗೆ ಕನೆಕ್ಟ್ ಆಗಿರ್ತದೆ. ಯಾಕಂದರೆ ನೀವು ಕಮ್ಯುನಿಕೇಷನ್ ಅಲ್ಲಿಂದಲೇ ಮಾಡಬೇಕು. ಅದಕ್ಕೋಸ್ಕರ ಆ ಒಂದು ಮೊಬೈಲ್ ನಂಬರ್ ಏನುಂಟು ಮೂರನೇ ಮನೆಗೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗಿರ್ತದೆ, ಬೈ ಡಿಫಾಲ್ಟಾಗಿ ಕನೆಕ್ಟ್ ಆಗಿರ್ತದೆ. ಇನ್ನು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತೂ ಖಂಡಿತ ಉಂಟು. ಬಟ್ ಕೆಲವೊಮ್ಮೆ ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಕೆಲವರು ಏನು ಮಾಡ್ತಾರೆ, ಕೆಲವರಿಗೆಲ್ಲ ನಂಬರ್ 5 ಮತ್ತು ನಂಬರ್ 6 ಅಂದರೆ ಬಹಳ ಫೇವರೇಬಲ್, ನಂಬರ್ 6 ಉಪಯೋಗ ಮಾಡೋಣ, 6 ಅಂದಾಗ ನಿಮಗೆ ಗೊತ್ತಿಲ್ಲ ನಂಬರ್ 6 ಬಂದಾಗ ಏನಾಗುತ್ತೆ ಅಂತ, ರೈಟ್ ತಾನೇ? ನೀವು ಎಣಿಸ್ತೀರ ಶುಕ್ರ ಕೆಲಸ ಮಾಡ್ತಾನೆ, ಓಕೆ ಶುಕ್ರ ಅಂತೂ ಕೆಲಸ ಮಾಡ್ತಾನೆ. ಬಟ್ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಭಾವ ಕೂಡ, ಆ ಭಾವನೂ ಕೆಲಸ ಮಾಡಿದೆ, ಆಗ ನಿಮಗೆ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೆನ್ಪಿಟ್ಕೊಳ್ಬೇಕು ಇದನ್ನು, ರೈಟ್ ತಾನೇ? ಓಕೆ, ಅದಕ್ಕೋಸ್ಕರ ಇಂಥದ್ದೇ ನಂಬರ್ ಪರ್ಟಿಕ್ಯುಲರ್ ಆಗಿರುವಂಥದ್ದು ಅದೇ ನಮಗೆ ಒಳ್ಳೆಯ ಫಲ ಕೊಡ್ತಾರೆ ನಾ. ಎಲ್ಲರಿಗೂ ಕೂಡ ಒಂದು ನಂಬರ್ ಅಥವಾ ಎಲ್ಲರಿಗೂ ಕೂಡ 5 ನಂಬರ್, ಎಲ್ಲರಿಗೂ 6 ನಂಬರ್, ಎಲ್ಲರಿಗೂ 9 ನಂಬರ್, ಹಾಗೇನು ಕೆಲಸ ಮಾಡುವುದಿಲ್ಲ. ಎಲ್ಲ ನಂಬರ್ ಕೂಡ ಕೆಲಸ ಮಾಡ್ತಾ ಇದೆ. ಒಂದು ನಂಬರ್ ಕೆಲವರಿಗೆ, 2 ನಂಬರ್ ಇನ್ನು ಕೆಲವರಿಗೆ, 3 ನಂಬರ್ ಇನ್ನು ಕೆಲವರಿಗೆ, 4 ಇನ್ನು ಕೆಲವರಿಗೆ, 5 ಇನ್ನು ಕೆಲವರಿಗೆ, 6 7 8 9 ಅಲ್ವಾ? ಇಷ್ಟೆಲ್ಲ ನಂಬರ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ. ಯಾವುದೇ ನಂಬರ್ ತುಂಬ ಫೇವರೇಬಲ್ ಅಂತ ಕೂಡ ಇಲ್ಲ, ಯಾವುದೇ ನಂಬರ್ ತುಂಬ ನೆಗೆಟಿವ್ ಅಂತ ಕೂಡ ಇಲ್ಲ. ನೆಗೆಟಿವ್ ಮತ್ತು ಪಾಸಿಟಿವ್ ಸೇರಿನೇ ನಂಬರ್ ಆಗಿರುವಂಥದ್ದು. ಬೇರೆ ಅದರಲ್ಲಿ ನೆಗೆಟಿವ್ ಕೂಡ ಇರ್ತದೆ, ಪಾಸಿಟಿವ್ ಇರ್ತದೆ. ಈಗ ಒಂದು ನಂಬರ್ ತೆಗೆದುಕೊಂಡ ತಕ್ಷಣವೇ ನಾನೇನು ಎಲ್ಲ ಪಾಸಿಟಿವಿಟಿಯಲ್ಲೇ ಹೋಗ್ತೇನೆ, ನಾ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ, ಆಗುವುದೇ ಇಲ್ಲ ಅಂತ ಹೇಳಿದೆ ಅಲ್ವಾ? ನೀವು ಸನ್ಯಾಸಿನೇ ಆಗಬೇಕು ಮತ್ತು ಅಷ್ಟು ಪಾಸಿಟಿವಿಟಿಯಲ್ಲಿ ಹೋಗಬೇಕಾದ್ರೆ ಆಗದಂಥ ವಿಚಾರ. ಅದಕ್ಕೋಸ್ಕರ ಇದು ತಪ್ಪು ಕಲ್ಪನೆಯಿಂದ ಹೊರಬರಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ನೋಡಿ, ಇಲ್ಲಿ ನಾವಿದನ್ನು ಯಾವತ್ತಿದ್ರೂ ಕೂಡ ಮೊಬೈಲ್ ನಂಬರ್ ನಿಮಗೆ ಬೈ ಡಿಫಾಲ್ಟಾಗಿ ಯಾವುದು ಬಂದಿದೆ, ಸೊ ಅದರ ಮುಖಾಂತರ ನಿಮಗೆ ಆ್ಯಕ್ಚುಲಿ ಯಾಕೆ ಬೇಕು ಮೊಬೈಲ್ ನಂಬರ್, ರೈಟಾ? ಈಗ ಒಂದು ಮೊಬೈಲ್ ತಗೊಳ್ತೀರಾ, ಒಂದು ಸಿಮ್ ತಗೊಳ್ತೀರಾ, ಒಂದು ನಂಬರ್ ಬೈ ಡಿಫಾಲ್ಟಾಗಿ ಬಂದಿರ್ತದೆ, ಓಕೆ, ಈಗ ಅದನ್ನು ಚೇಂಜ್ ಮಾಡಲಿಕ್ಕೆ ಬಯಸಿದ್ರೆ ಯಾಕೆ ಚೇಂಜ್ ಮಾಡಬೇಕು, ಇದು ಬೇಕು ನಿಮಗೆ, ಯಾಕೆ ನಾನು ಯಾಕೆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು, ಅದು ತಲೆಯಲ್ಲಿ ಬರಬೇಕು ನಿಮಗೆ. ಹಾಗಾದರೆ ನಿಮ್ಗೆ ಏನೋ ಒಂದು ಕಡೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಉಂಟು, ಅದಕ್ಕೋಸ್ಕರ ಚೇಂಜ್ ಮಾಡ್ತೀರಾ? ಅಥವಾ ಬರೀ ಅದರ ನಂಬರ್ ಎಲ್ಲೋ ಒಂದು ಕಡೆ 4 ಬಂದಿದೆಯಪ್ಪ, 8 ಬಂದಿದೆಯಪ್ಪ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ 4 ಮತ್ತು 8 ಬಂದಾಗ ಪ್ರಾಸ್ಪರಿಟಿ ಬರುವುದಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಚಾನ್ಸೇ ಇಲ್ಲ ತಾನೆ. ಯಾಕಂದರೆ ಇದು ಕಲಿಯುಗ, ಕಲಿಯುಗದಲ್ಲಿ ರಾಹು ಮತ್ತು ಶನಿನೇ ನಿಮಗೆ ಪ್ರಾಸ್ಪರಿಟಿಯನ್ನು ಕೊಡಬೇಕು, ರೈಟ್ ತಾನೆ? ಬೇರೆ ಯಾರು ಕೂಡ ಕೊಡುವ ಅಷ್ಟು ಸಶಕ್ತರಂದು ಖಂಡಿತ ಅಲ್ಲ. ಇದು ಕೋಟಿಗಟ್ಟಲೆ ಏನು ಬರಬೇಕು, ಲಕ್ಷಗಟ್ಟಲೆ ಏನು ಬರಬೇಕು, ರಾಹು ಮತ್ತು ಶನಿಯಿಂದಲೇ ಬರಬೇಕು. ನಿಮಗೆ ಹೇಗೆ ಗೊತ್ತದು ಒಳ್ಳೆ ಫಲ ಕೊಡುತ್ತಾ ಇಲ್ವ ಅಂತ? ನೀವು ಅದನ್ನು ನಿಮಗೆ ಯಾರೋ ಹೇಳಿಬಿಟ್ರೆ ನಂಬರ್ 4 ಬರ್ತಾ ಉಂಟಪ್ಪ ಟೋಟಲ್ ಮಾಡಿದಾಗ, ಸೊ ಅದನ್ನು ಚೇಂಜ್ ಮಾಡ್ಕೋ, ಸೊ ನೀವು ಚೇಂಜ್ ಮಾಡಲಿಕ್ಕೆ ಹೋದ್ರಿ, ಚೇಂಜ್ ಮಾಡಿದಾಗ ಒಳ್ಳೇದಾಗುತ್ತೆ ನಿಮ್ಗೆ ಯಾವ ಗ್ಯಾರಂಟಿ, ರೈಟ್ ತಾನೆ? ಅದಕ್ಕೋಸ್ಕರ ನಾನು ಹೇಳೋದಾದರೆ ಬೈ ಡಿಫಾಲ್ಟಾಗಿ ನಿಮ್ಮಲ್ಲಿ ಯಾವುದೋ ಒಂದು ನಂಬರ್ ಇದೆ, ರೈಟ್ ತಾನೆ? ಯಾವುದೋ ಒಂದು ನಂಬರ್ ಇದೆ, ಅದ್ರಲ್ಲಿ ಬಹಳ ನೆಗೆಟಿವ್ ಬರ್ತಾ ಉಂಟು, ಕಮ್ಯುನಿಕೇಷನ್ ಆಗ್ತಾನೆ ಇಲ್ಲ, ಕಮ್ಯುನಿಕೇಷನ್ ಮಾಡಿದಾಗ ತೊಂದರೆ ಆಗುತ್ತೆ, ಯಾರ ಹತ್ರ ಮಾತಾಡಿ ಜಗಳ ಆಗುತ್ತೆ ಅಂದಾಗ ಆ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಆಗ ನೀವು ಚೇಂಜ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅನ್ಯಥ ಸುಮ್ಮನೆ ಅಂತೂ ಖಂಡಿತ ಮಾಡಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ನೀವು ಯಾವುದೋ ನಂಬರ್ನ ತೆಗೆದುಕೊಂಡ್ರಿ, ನಂಬರ್ ಟೋಟಲ್ ಮಾಡೋಕೆ 4 ಬರ್ತಾ ಉಂಟು, ನಿಮ್ಮ ಬಿಸ್ನೆಸ್ ಭಾಳ ಸಖತ್ತಾಗಿ ನಡೀತಾ ಉಂಟು, ನಿಮ್ಗೆ ಯಾವುದೇ ಸಮಸ್ಯೆಗಳಿಲ್ಲ, ಬಹಳ ಚೆನ್ನಾಗಿದೆ, ಹಣಕಾಸು ಬರ್ತಾ ಇದೆ, ಫ್ಯಾಮಿಲಿ ಚೆನ್ನಾಗಿದೆ, ಒಂದೇ ನಂಬರ್ ಯಾಕೆ ಚೇಂಜ್ ಮಾಡಬೇಕು ಅಲ್ವಾ? ಯಾರೋ ಹೇಳಿದ್ರಂತ, ಏ ಸರ್ ನಿಮ್ಮ ನಂಬರ್ 4 ಬರ್ತಾ ಉಂಟು, ಇದು ತುಂಬ ನೆಗೆಟಿವ್. ಯಾರು ಹೇಳಿದ್ದು ನಿಮಗೆ ನೆಗೆಟಿವ್ ಅಂತ? ರಾಹು ನೆಗೆಟಿವ್ ಅಂತ ಯಾರು ಹೇಳಿದ್ದು? ರಾಹುನೇ ತಾನೇ ಈಗ ಫಲ ಕೊಡುವಂಥದ್ದು. ಫ್ಯೂಚರ್ನದೇನುಂಟು ಎಲ್ಲವೂ ಕೂಡ ರಾಹುವಿನ ಕೈಯಲ್ಲಿದೆ, ಹಿಂದಿನದ್ದೇನುಂಟು ಅದೆಲ್ಲವೂ ಕೇತುವಿನ ಕೈಯಲ್ಲಿ, ಮುಂದಿನದ್ದೇನುಂಟು ಅದೆಲ್ಲ ರಾಹುವಿನ ಕೈಯಲ್ಲಿ. ಆತ ರಾಹುನೇ ಫಲ ಕೊಡಬೇಕು ನಿಮಗೆ, ಚಾನ್ಸೇ ಇಲ್ಲ ಬೇರೆ ಗ್ರಹಗಳು ಫಲ ಕೊಡಲಿಕ್ಕೆ. ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆ, ನಾನು ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು.
ನನ್ನ ಬಗ್ಗೆ ತಿಳ್ಕೊಂಡು. ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ದಿನಾಂಕ ಹೇಳಿಮ್ಮ. 13/6/98. ಓಕೆ. ರಾತ್ರಿ 9:48. ರಾತ್ರಿ 9:48. ಓಕೆ. ಮಕರ ರಾಶಿ ಶ್ರವಣ ನಕ್ಷತ್ರ. ಹಾಂ ಓಕೆ, ಶ್ರವಣ ನಕ್ಷತ್ರ ಮಕರ ರಾಶಿ, ರೈಟ್ ತಾನೇ? ಓಕೆನಾ? ಹೌದು. ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ನಂದು ಮದುವೆ ಮತ್ತು ಉದ್ಯೋಗ ತಿಳ್ಕೊಳ್ಳಿಕ್ಕಿತ್ತು. ಸರಿಮ್ಮ. ಓಕೆ, ಸೊ ನಾ ಮೊದಲು ಉದ್ಯೋಗ ಬೇಕಮ್ಮ ಮದುವೆ ಬೇಕಾ? ಉದ್ಯೋಗ ಸಿಗಲಿ ಆಮೇಲೆ ಮದುವೆ ಆಗ್ಬೋದು. ಹೌದಾ, ಉದ್ಯೋಗ ಸಿಗಲಿ ಅಲ್ವಾ, ಉದ್ಯೋಗ ಸಿಗ್ಬೇಕು ಆಮೇಲೆ ಮದುವೆ ತಾನೇ? ಓಕೆನಾ, ಪ್ರಶ್ನಾಕಾಲದಲ್ಲಿ ಅದೇ ಬಂದಿರೋದಮ್ಮ. ನಿಮಗೆ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನೀವು ಬರೀ ಪ್ರಯತ್ನ ಮಾಡಬೇಕಷ್ಟೇ. ನೋಡಿ, ಈ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ? ಸರ್ ತುಂಬ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೇನೆ. ಹೇಳ್ತೀನಮ್ಮ, ಹೇಳ್ತೀನಿ, ಡೋಂಟ್ ವರಿ, ಹೇಳ್ತೀನಿ ಏನಾಗುತ್ತೆ. ಈ ಜಾತಕ ಏನಿದೆ, ಪ್ರಶ್ನಾಕಾಲದಲ್ಲಿ ನೀವು ಹೇಳಿರುವಂತೆ ಬಂದ ಮದುವೆ ಮತ್ತು ಏನು ಕೆಲಸಕ್ಕೆ ಸಂಬಂಧ ವಿಚಾರಗಳು ಇವೆ ಇದರಲ್ಲಿ ಇಲ್ಲ ಅಂತೇನೆ. ಅದರ ಅರ್ಥ ಏನಂದರೆ ಸಕ್ಸಸ್ ಆಗ್ತೀರಾ ಅಂದರೆ ಇಂಡಿಕೇಷನ್ ಕೂಡ ಇದೆ, ಅದು ಕೂಡ ಇಲ್ಲ ಅಂತೇನಿಲ್ಲ. ಬಟ್ ಈಗ ಪ್ರಸ್ತುತ ಏನಾಗುತ್ತೆ, ನಿಮಗೀಗ ಕೆಲಸ ಸಿಗಬೇಕು. ಜಸ್ಟ್ ವೆಯ್ಟ್, ರಾಹುದೇಶ ನಡೀತಾ ನೋಡಿ. ರಾಹುದೇಶ, ಓಕೆ, ರಾಹುದೇಶ ನಡೆಯುವಾಗ ಏನಾಗುತ್ತೆ, ರಾಹುದೇಶ ನಡೆಯುವಾಗ ಮುಖ್ಯವಾದ ರಿಸಲ್ಟ್ ಇರುವುದು ರಾಹುದೇಶದಲ್ಲಿ ಮನೆ ಚೇಂಜ್ ಆಗುವಂಥದ್ದಮ್ಮ. ಮನೆ ಚೇಂಜ್ ಆಗಲಿಕ್ಕೆ ಇನ್ನೂ ಮನೆ ಸಹ ಕಟ್ತಾ ಇದ್ದೇವೆ. ಹಾಂ ಸರಿ, ಅದಾದಮೇಲೆ ಮದುವೆ ಟ್ರೈ ಮಾಡುವ. ಹಾಂ ಸರ್, ಓಕೆ, ಮನೆ ಕಟ್ತಾ ಇದ್ದೀರಿ ಅಂದರೆ ರಾಹು ನಿಮಗೆ ಫಲ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್. ರಾಹುವಿನ ದಶೆಯಲ್ಲಿ ಅದೊಂದು ಆಗಿ ಆಗುತ್ತೆ. ಮನೆಗೆ ಸಹ ತೊಂದರೆ ಆಗ್ತುಂಟು ಸರ್, ಇದು ಲೋನ್ ಪಾಸ್ ಆಗ್ತಾ ಇದೆ. ಹೇಳ್ತೀನಮ್ಮ, ಓಕೆನಾ, ಜಸ್ಟ್ ವೆಯ್ಟ್, ಜಸ್ಟ್ ವೆಯ್ಟ್, ಹೇಳ್ತೀನಿ. ಇಲ್ಲಿ ಏನಾಗುತ್ತೆ, ರಾಹು ಬಂದು ಅಷ್ಟಮದಲ್ಲಿದೆ, ಅದಕ್ಕೆ ನಿಮಗೆ ಹೆದರಿಕೆ ಹುಟ್ಟಿಸ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಏನೂ ಆಗುವುದಿಲ್ಲ, ಹಣಕಾಸಿನ ತೊಂದರೆ ಕೊಡ್ತಾ ಇದ್ದಾನೆ, ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿ, ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಅನ್ನೋದ್ರೆ 23 ರನ್ನಿಂಗ್ ಆಗ್ತೊಂಡು 23 ರನ್ನಿಂಗ್ ಆಗೋಗಿ ನಿಮಗೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಇದೆಯಾ? ಜಸ್ಟ್ ವೆಯ್ಟ್, ಹೇಳ್ಕೊಡ್ತೇನೆ. ನಾ ಇದರಲ್ಲಿ ಒಂದು ಬೇರೆಯೇ ಯೋಗ ತೋರಿಸ್ತಾ ಉಂಟಮ್ಮ. ಸೊ ಆ ಯೋಗ ಸದ್ಯದ ಮಟ್ಟಿಗೆ ಈಗ ಬೇಕಾಗಿಲ್ಲ. ಬಟ್ ಈಗ 24 ಬಂದಾಗ ನಿಮ್ಗೆ ಏನಾಗುತ್ತೆ, ಜಸ್ಟ್ ವೆಯ್ಟ್. ಓಕೆ, 24 ಬಂದಾಗ ನಿಮಗೆ ಕೆಲಸ ಸಿಗುತ್ತಮ್ಮ. ಜೂನ್ ನಂತರ ಕೆಲಸ ಸಿಗುವಂಥದ್ದು, ಈಗ ಕೆಲಸ ಸಿಗುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. 3 ವರ್ಷ ವೆಯ್ಟ್ ಮಾಡಬೇಕಾ ನಾನು? 2 ವರ್ಷ ಅಂತ ಯಾರು ಹೇಳಿದಮ್ಮ? ನಾನು ಜೂನ್ ನಂತರ ಅಂತ ಹೇಳಿದೆ. ಈಗ ಇನ್ನು ಜೂನಿಗೆ ನಂಗೆ 23 ಆಗುತ್ತೆ. ಮತ್ತೆ ನಾನೇಂತ ಹೇಳಿದೆ, ನಾನು ಅದನ್ನೇ ಹೇಳಿದಮ್ಮ. 23ಗೆ ಜೂನ್ ಕಂಪ್ಲೀಟ್ ಆಗಿದೆ, 24 ಬಂದ ಕೆಲಸ ಸಿಗುತ್ತೆ, ಜೂನ್ ನಂತರ ಕೆಲಸ ಸಿಗುತ್ತೆ. ನಾನು 2 ವರ್ಷ ಅಂತ ಹೇಳಲೇ ಇಲ್ಲ. 24 ರನ್ನಿಂಗ್ ಆಗುವಾಗ ಕೆಲಸ ಸಿಗುತ್ತೆ. ಕರೆಕ್ಟ್ ಅಮ್ಮ, 24 ರನ್ನಿಂಗ್ ಆಗುವ, 24 ರನ್ನಿಂಗ್ ಆಗುವಾಗ ನಿಮ್ಗೆ ಕೆಲಸ ಸಿಗುತ್ತಮ್ಮ. ವರಿ ಮಾಡೋದು ಆಗದೆಲ್ಲ, ಕಪ್ಪು ಉದ್ದು ತಗೊಳ್ಳಿಮ್ಮ, ಕಪ್ಪು ಉದ್ದು ತಗೊಂಡು ಪ್ರತಿದಿನ ನಿವಾಳಿ ಸಿಗುದು, ಅದನ್ನ ಹರಿವ ನೀರಲ್ಲಿ ಬಿಡಿಮ್ಮ, ದೂರ ಬಿಸಾಡಿ ಅಥವಾ ಹಕ್ಕಿಗಳಿಗೆ ಹಾಕಿಮ್ಮ. ಸೊ ಅಮ್ಮ ಇಷ್ಟಂತೂ ಮಾಡ್ಕೊಳ್ಳಿಮ್ಮ, ದೇವ್ರು ಒಳ್ಳೇದು ಮಾಡಿದ್ದೆ. ಒಳ್ಳೇದಾಗಿ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೀವು ನೋಡಿ, ನೀವು ನಾನು ಹೇಳ್ತೇನೆ ನೋಡಿ, ಇದು ಒಂದು ಅಲ್ವಾ, ನಾನು ಆನ್ಲೈನಲ್ಲಿ ಇದ್ದೇನೆ. ಸೊ ನೀವು ಅದನ್ನು ಸಶಕ್ತ ರೀತಿಯಲ್ಲಿ ಏನು ಪ್ರಶ್ನೆ ಉಂಟಲ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಉತ್ತರನ ಪಡ್ಕೊಳ್ಳಿಗೆ ಪ್ರಯತ್ನ ಮಾಡಿ. ಮತ್ತೊಂದು ಕೇಳ್ತೇನೆ, ಇನ್ನೊಂದು ಕೇಳ್ತೇನೆ. ಸೊ ಕನ್ಫ್ಯೂಸ್ ಆಗುತ್ತೆ, ರೈಟ್ ತಾನೆ? ಓಕೆನಾ, ಬೇರೆ ಬೇರೆ ಪ್ರಶ್ನೆಗಳು ಬರ್ತವೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ಈಗ ಏನು ಬೇಕು ಅಲ್ವಾ, ಈ ಸಂದರ್ಭದಲ್ಲಿ ಆ ಪ್ರಶ್ನೆ, ಅದನ್ನು ಸರಿಯಾಗಿ ಉತ್ತರ ಮಾಡಲಿಕ್ಕೂ ಬಿಡುವುದಿಲ್ಲ. ನೀವು ಮತ್ತೊಂದು ಕೇಳಬೇಕು, ಇನ್ನೊಂದು ಕೇಳಬೇಕು, ಮಧ್ಯೆ ಬಾಯಿ ಹಾಕೋದು. ಸೊ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ನಾವು ಆನ್ಸರ್ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಪ್ರಯೋಜನ ಬರುತ್ತಿಲ್ಲ, ನನಗೇನೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ. ಅದಕ್ಕೋಸ್ಕರ ಏನು ಪ್ರಶ್ನೆ ಉಂಟು ಅದರಲ್ಲಿ ನೀವು ಸ್ಟಿಕ್ ಆನ್ ಆಗಿರಿ. ಇಂಥ ಪ್ರಶ್ನೆ, ಇದೇ ಪ್ರಶ್ನೆ ನನಗೆ, ಇದಕ್ಕೆ ಆನ್ಸರ್ ಬೇಕು, ಇದಕ್ಕೆ ನನಗೆ ಸೊಲ್ಯೂಷನ್ ಬೇಕು, ಅದು ಸೊಲ್ಯೂಷನ್ ಆಗುತ್ತೆ ನಿಮಗೆ. ನಾನು ಅದು ಬೇಕು, ನನಗೆ ಇದು ಬೇಕು. ಸೊ ಮನೆಗೆ ಬಂದು ಮಾತಾಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ಓಕೆನಾ? ನಾನು ಎಲ್ಲಿರ್ತೇನೆ ಅಲ್ಲಿ ಬಂದು ಮಾತಾಡಿ, ಆಗ ನಮಗೆ ಎಲ್ಲ ಡೀಟೇಲ್ಸನ್ನು ನಾನು ಕೊಡಲಿಕ್ಕೆ ಸಾಧ್ಯತೆ, ನನ್ನಿಂದಂತೂ ಸಾಧ್ಯತೆ. ಎಷ್ಟು ಸಾಧ್ಯನೋ ಅಷ್ಟಪ್ಪ, ಓಕೆನಾ? ರೈಟಾ? ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಗೊತ್ತಾಯ್ತು ನಿಮಗೆ. ಸೊ ಏನಾಗುತ್ತಪ್ಪ, ನಂಬರ್ಸ್ ಅಲ್ವಾ, ನಂಬರ್ಸ್. ನಂಬರ್ಸ್ ಯಾವತ್ತಿದ್ರು ಕೂಡ ಯಾವತ್ತು ನೆಗೆಟಿವ್ ಬಂತು. ಈಗ ನಿಮ್ಮೊಂದು ನ್ಯೂಮರಾಲಜಿ ಬಳಿ ಬಳಿಗೆ ಹೋದ್ರಿ, ನ್ಯೂಮರಾಲಜಿಸ್ಟ್ ಬಳಿಗೆ ಹೋದ್ರಿ, ಈಗ ಯಾರ್ದು ಒಂದು ಜ್ಯೋತಿಷ ಬಳಿಗೆ ಹೋದ್ರಿ, ನ್ಯೂಮರಾಲಜಿಸ್ಟ್ ಬಳಿಗೆ ಹೋದ್ರಿ, ನೀವು ಯಾಕೆ ಹೋಗ್ತೀರಾ? ನಿಮಗೇನು ಸಮಸ್ಯೆ ಬರ್ತೊಂಡು ಅದಕ್ಕೋಸ್ಕರ ಹೋಗ್ತೀರಿ, ರೈಟ್ ತಾನೆ? ಸುಮ್ಮನೆ ಹೋಗೋದು ಖಂಡಿತ ನಿಮಗೆ ಹುಚ್ಚು ಅಂತ ಹೇಳಬೇಕಷ್ಟೇ, ಬೇರೆ ಯಾಕಂದ್ರೆ ನನ್ನ ಸಂಸಾರ ಚೆನ್ನಾಗಿದೆ, ನನ್ನ ಕೆಲಸ ನಡೀತಾ ಉಂಟು, ಒಂದಷ್ಟು ಹಣನೂ ಬರ್ತಾ ಉಂಟು, ಏನು ಸಮಸ್ಯೆ ಇಲ್ಲ, ಹೋಗೋದು ನಿಮಗೆ ಹುಚ್ಚು ಅಂತ ಕರೀತಾರೆ. ಅದು ಹೋಗಲೇಬಾರ್ದು, ಯಾಕಂದರೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡ ನಂತರ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮಗೆ. ಅದಕ್ಕೋಸ್ಕರ ಸುಮ್ಮನೆ ಎಲ್ಲಿ ಕೂಡ ಹೋಗುವುದಲ್ಲ, ಸುಮ್ಮನೆ ಹೋಗಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಚುಚ್ಚಿಸ್ಕೊಳ್ತೀರಾ? ಇಲ್ಲ ತಾನೇ, ನಿಮಗೆ ರೋಗ ಬಂದಾಗ ತಾನೇ ಹೋಗೋದು, ಬಾಕಿ ಸಮಯದಲ್ಲಿ ಹೋಗೋದಿಲ್ಲ ತಾನೇ? ನಿಮಗೆ ಅಗತ್ಯ ಇಲ್ಲ ತಾನೇ? ಮನೆಯಲ್ಲಿ ಬಿದ್ದುಕೊಂಡಿರ್ತಿರ್ತಾನೆ? ಅರ್ಥ ಆಗುತ್ತಾ ನಿಮಗೆ? ಅದೇ ರೀತಿ ಜ್ಯೋತಿಷ ಕೂಡ ಯಾವಾಗ ಸಮಸ್ಯೆ ಉಂಟು ನಿಮಗೆ, ನಿಜವಾಗಿಯೂ ನಿಮಗೆ ಸಮಸ್ಯೆ ಬರ್ತಾ ಉಂಟು, ನಿಜವಾಗಿಯೂ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಮದುವೆ ವಿಚಾರ, ಎಲ್ಲೊಂದು ಕಡೆ ಸಮಸ್ಯೆಗಳಿಗಾಗಿದೆ ಅಂದಾಗ ನೀವು ಹೋಗಿ ಚೆಕಪ್ ಮಾಡಿಸ್ಕೊಳ್ಬೋದು. ಎಲ್ಲಿಂದ ಬರ್ತಾ ಉಂಟಪ್ಪ? ಮೊಬೈಲ್ ನಂಬರಿಂದ ಬರ್ತಾ ಉಂಟ, ಜ್ಯೋತಿಷದಿಂದ ಬರ್ತಾ ಉಂಟ, ದಶಾಭುಕ್ತಿಯಿಂದ ಬರ್ತಾ ಉಂಟ, ಗ್ರಹಗಳಿಂದ ಬರ್ತಾ ಉಂಟ, ವಾಸ್ತುವಿನಿಂದ ಬರ್ತಾ ಉಂಟ? ಆಗ ನೀವು ಚೆಕ್ ಮಾಡ್ಕೊಳ್ಬೋದು. ಆಗ ಅದಕ್ಕೊಂದು ಸೂಕ್ತವಾದ ಉತ್ತರ ನಿಮ್ಮ ಪಾಲಿಗೆ ದೊರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸೂಕ್ತವಾದ ಒಂದು ಸೊಲ್ಯೂಷನ್ ದೊರೆಯುವಂಥ ಸಾಧ್ಯತೆ ಉಂಟು ನಿಮಗೆ. ಸುಮ್ಮನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸುಮ್ಮನೆ ಕೆಲವರಿಗೆಲ್ಲ ಚಟ ಇರ್ತದೆ, ಹೋಗೋದು ತೋರಿಸೋದು, ನನ್ನ ಡೇಟ್ ಆಫ್ ಬರ್ತ್ ಹೀಗೆ, ನನಗೆ ನ್ಯೂಮರಾಲಜಿ ಪ್ರಕಾರ ಹೇಳಿ, ನನಗೆ ಲಕ್ಕಿ ನಂಬರ್ ಹೇಳಿ, ನನಗೆ ಲಕ್ಕಿ ಕಲರ್, ಏ ಯಾವುದು ಕೂಡ ಕೆಲಸ ಮಾಡಲ್ಲ, ಲಕ್ಕಿ ನಂಬರ್ ಲಕ್ಕಿ ಕಲರ್, ನೀವೇನು ಅನಿಸ್ತೀರಾ ಅಲ್ವಾ? ಹಾಗೇನಾದರೂ ಕೆಲಸ ಮಾಡಿದ್ರೆ ಲಕ್ಕಿ ನಂಬರ್ ಲಕ್ಕಿ ಕಲರ್ಸ್ ಅಲ್ವಾ, ಅದನ್ನು ಇಟ್ಕೊಂಡು ಎಲ್ಲರೂ ಆಟ ಆಡಿಸ್ತಿದ್ರು, ಯಾರಿಗೂ ಗೊತ್ತಿಲ್ಲ ಅದು ಹೇಗೆ ಕೆಲಸ ಮಾಡ್ತದೆ ಅಂತ ಅರ್ಥ ಆಗುತ್ತೆ ನಿಮಗೆ. ನೋಡೋಣ, ನಿಮಗೆ ಲಕ್ಕಿ ನಂಬರ್ 6 ನಂಬರ್ ಬಂತು, ನೋಡೋಣ 6 ನಂಬರನ್ನು ನೀವು ಆಟ ಆಡಿಸಿ, ಹೇಗೆ ಆಟ ಆಡಿಸಿದ್ರು ನೋಡೋಣ. ಚಾನ್ಸೇ ಇಲ್ಲ ಅಂತೇಳಿ ಒಂದು ಬಾರಿ ಅದು ಒಳ್ಳೆ ಫಲ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅದು ಕೆಟ್ಟ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಡ. ಅದಕ್ಕೋಸ್ಕರ
ಅಂತಲ್ಲ, ನಾ ಹಾಗಲ್ಲ, ಅದಕ್ಕೋಸ್ಕರ ನೀವೇ ಹುಡುಕ್ಬೇಕಾಗುತ್ತೆ ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂತ. ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸನ್ನು ಇಟ್ಟುಕೊಂಡಾಗ ಲಕ್ಕಿ ನಂಬರನ್ನು ಲಕ್ಕಿ ಕಲರನ್ನು ನೀವು ಹುಡುಕ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಹೇಳಿ, ನನ್ನ ಲಕ್ಕಿ ನಂಬರ್ ಬಂದರೆ ನನಗೆ 4, ಓಕೆನಾ, ನನಗೆ ಗೊತ್ತಿದೆ ನನ್ನ ರಾಹುವನ್ನು ನಾನು ಹೇಗೆ ಇಟ್ಕೊಳ್ಬೇಕು, ಹೇಗೆ ಅದನ್ನು ಆಟ ಆಡಿಸಬೇಕು ನನಗೆ ಗೊತ್ತಿದೆ, ಓಕೆ. ಯಾಕಂದರೆ ಅದು 4 ನಂಬರ್ ನನಗೆ ನೆಗೆಟಿವ್ ಅಂತ ಖಂಡಿತ ಅಲ್ಲ, ನನಗೆ ಪಾಸಿಟಿವ್ ಆಗ್ತಾ ಉಂಟು, ನನಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು, ನೋ ಡೌಟ್ ಅಂತ ಹೇಳಿದೆ, ರೈಟ್ ತಾನೆ, ಓಕೆನಾ. ಯಾಕಂದರೆ ಕ್ಯಾಮ್ರಾ ಎದುರಿಸಿ ಮಾತಾಡ್ಸಿದ್ದೀನಿ, ಕ್ಯಾಮ್ರಾ ಅಂದ್ರೆ ರಾಹು, ನಾನು ಯಾವಾಗಲೂ ರಾಹುವಿನ ಮುಂದೆನೇ ಇರ್ತಾನೆ, ರೈಟಾ, ಓಕೆನಾ. ಇದು ಅರ್ಥ ಮಾಡ್ಕೊಳ್ವಿ, ಇದೇ ರೀತಿ ಅಲ್ವಾ, ಇದೇ ರೀತಿ ಎಲ್ಲವೂ ಕೂಡ ಕೆಲಸ ಮಾಡಿ. ಅದಕ್ಕೋಸ್ಕರ ಲಕ್ಕಿ ನಂಬರ್ ಅದು ಇದು ಯೂಸ್ ಮಾಡಿ ನಾನು ಬ್ಯಾಡ್ ಅಂತ ಹೇಳಲ್ಲ, ಬಟ್ ಅದರಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನಂತೂ ಹೇಳೋದಿಲ್ಲ, ಓಕೆನಾ. ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ಆ ಬೇರೆ ಬೇರೆ ಟೆಕ್ನಿಕ್ಸನ್ನು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಏನು ನಿಮಗೆ ದಶಾಭುಕ್ತಿ ನಡೀತಾ ಉಂಟು, ಯಾವ ಸಂದರ್ಭದಲ್ಲಿ ಏನಾಗಿದೆ, ಏನು ಘಟನೆಗಳು, ಅದನ್ನು ನೋಡಿಕೊಂಡು ಲಕ್ಕಿ ನಂಬರನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯ ಇದೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನುಂಟು ಅದು ಕೂಡ ಲಕ್ಕಿ ಅಂತ ಹೇಳುವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಟೋಟಲ್ ಮಾಡಿದಾಗ ಯಾವ ನಂಬರ್ ಅದನ್ನು ಕೂಡ ಲಕ್ಕಿ ಅಂತ ಹೇಳುವಾಗಿಲ್ಲ. ಒಂದು ವೇಳೆ ಅದೇ ಲಕ್ಕಿ ಆಗಿದ್ದರೆ ನೀವು ಆಟ ಆಡಿಸ್ಬೋದು ಅದನ್ನು, ಓಕೆನಾ. ಆ ನಂಬರನ್ನು ಇಟ್ಕೊಂಡು ಆಟ ಆಡಿಸ್ಬೋದು ಎಲ್ಲ ರೀತಿಯಲ್ಲೂ ನೋಡೋಣ. ಹಾಗೆ ಆಗಲಿ ನೋಡೋಣ, ನಾನು ಮತ್ತೆ ಸಲಾಮ್ ಹೊಡಿತೇನೆ ನಿಮಗೆ ಆ ರೀತಿಯನ್ನು. ಆದರೆ ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ನಿಮಗೆ, ಅದೆಲ್ಲ ಅಷ್ಟು ಸುಲಭವಾಗಿ ಅಂತ ಕೆಲಸ ಮಾಡಲ್ಲ, ಮಾಡುತ್ತೆ ಕೆಲಸ, ಅಷ್ಟು ಹುಡುಕುವಂಥ ವ್ಯಾಯಾಮ ಬೇಕು. ಸುಮ್ಮನೆ ಹೋಗಿ ಅದರಲ್ಲಿ ನಿಮ್ಮ ಟೋಟಲ್ ಮಾಡಿದಾಗ ನಂಬರ್ ಇದು, ನಿಮ್ಮ ಲಕ್ಕಿ ನಂಬರ್ ಇದ್ರು ಅಲ್ವಾ. ಸೊ ಕೆಲವರಿಗೆಲ್ಲ ಕ್ರೇಜ್ ಇರ್ತೇವೆ, ನಾವು ಕೂಡ ಬರ್ಕೊಡ್ತೀವಿ ಇಂಥದ್ದು ಲಕ್ಕಿ ನಂಬರ್ ಉಪಯೋಗ ಮಾಡಿ ಅಂತ. ಯಾಕಂದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಬೇಕಲ್ಲ, ಇಲ್ಲ ಅಂತ ಅಂಥ ಪರಿಸ್ಥಿತಿ, ರೈಟ್ ತಾನೆ. ಸೊ ಅದಕ್ಕೆ ಆ ಬೇರೆ ಬೇರೆ ಕಾಂಬಿನೇಷನ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸುಮ್ ಸುಮ್ಮನೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳೋದು, ಸುಮ್ ಸುಮ್ಮನೆ ಏನೇನು, ಅದು ಅಂತೂ ಖಂಡಿತ ಮಾಡಲಿಕ್ಕೆ ಹೋಗಬಾರ್ದು. ಇದನ್ನು ಅರ್ಥ ಮಾಡಿ, ಈ ಲಾಜಿಕನ್ನು ಅರ್ಥ ಮಾಡ್ಕೊಳ್ಬೇಕು. ತೊಂದರೆ ಆಗ್ತಾ ಉಂಟು, ಆಗ ನೋಡ್ಕೊಳ್ಳಿ, ತೊಂದರೆ ಆಗ್ತಾ ಇಲ್ಲ, ಓಕೆ ಸುಮ್ಮನೆ ಇದ್ದು ಬಿಡಿ. ಅದೇ ಅಲ್ವಾ, ಕೆಲವರಿಗೆಲ್ಲ ಗಾಡಿ ನಂಬರ್, ಓಕೆ ಗಾಡಿ ನಂಬರ್, ಗಾಡಿ ನಂಬರ್ ಎಲ್ಲಿಂದ ಬಂದಿರ್ತದೆ, ಬೈ ಡಿಫಾಲ್ಟ್ ಗಾಡಿ ನಂಬರ್ ನಿಮ್ಮ 4ನೇ ಮನೆಗೆ ಕನೆಕ್ಟ್ ಆಗಿರ್ತದೆ, 4th ಹೌಸ್, ಓಕೆ. ನನ್ನ ಜಾತಕದ 4th ಹೌಸ್ ಅಂದರೆ ಲಗ್ನದಿಂದ 4ನೇ ಮನೆ ಏನುಂಟು ಅಲ್ಲಿಗೆ ನಿಮ್ಮ ಗಾಡಿಯ ನಂಬರ್ ಕನೆಕ್ಟ್ ಆಗಿರ್ತದೆ. ಗಾಡಿ ನಂಬರ್ ಏನು ಪೂರ್ತಿ ತಗೊಳ್ಳಿಕ್ಕಿಲ್ಲ, ಬರೇ ನಂಬರ್ ಮಾತ್ರ ತಗೊಳ್ಳಿಕ್ಕೆ, ಆ 4-ಡಿಜಿಟ್ ನಂಬರ್ ಏನುಂಟು ಅದು ಮಾತ್ರ ತಗೊಳ್ಳಿಕ್ಕೆ ಇರೋದು. ಆ ನಂಬರ್ ಏನುಂಟು ನಿಮ್ಮ 4ನೇ ಮನೆಗೆ ಕನೆಕ್ಟ್ ಆಗಿರ್ತದೆ, 4ನೇ ಮನೆಗೆ, 4ನೇ ಮನೆ ಅಧಿಪತಿಗೆ, 4ನೇ ಮನೆಯಲ್ಲಿ ಇರುವಂಥ ಪ್ಲಾನೆಟ್ಸ್ಗೆ, 4ನೇ ಮನೆ ಅಧಿಪತಿ ಯಾರೆಲ್ಲ, 4ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಯಾರಿದ್ದಾರಲ್ಲ, ಯಾರೆಲ್ಲ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಿದ ನಂಬರಲ್ಲಿ ಕನೆಕ್ಟ್ ಆಗಿರ್ತದೆ. ಅದು ಬೈ ಡಿಫಾಲ್ಟ್ ಆಗಿ ಬರುವಂಥದ್ದು. ಈಗ ನೀವು ಕಸ್ಟಮೈಸ್ ಮಾಡಿಕೊಂಡಾಗ ನನಗೆ ಅದು ನಂಬರ್ ಬೇಕು, ಇದು ನಂಬರ್, ಓಕೆ ತಗೊಳ್ಬೋದು, ನಾನು ಬೇಡ ಅಂತ ಹೇಳುವುದಿಲ್ಲ. ನೋಡಿ ನಿಮಗೆ ಒಳ್ಳೇದಾಗುದಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಲ್ವಾ. ಇಲ್ಲಾಂದರೆ ನಿಮಗೆ ಆ ಒಂದು ಏನು ನಂಬರ್ ಪ್ಲೇಟ್ ಉಂಟು ಅದರಲ್ಲೇ ಅದರ ವೈಬ್ರೇಷನನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು. ಅದಕ್ಕೆ ನಂಬರನ್ನು ಬೇರೆಯೇ ಪಡ್ಕೊಳ್ಬೇಕು ಅಲ್ವಾ, ಅಲ್ಲಿ ಎಷ್ಟೋ ನಂಬರ್ ಹೋಗ್ತಾನೆ ಇರ್ತದೆ ಅಲ್ವಾ, ಟಕ್ 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 ಅಂತ ಹೋಗ್ತಾನೆ ಇರ್ತದೆ. ನಿಮಗೆ ನಂಬರ್ ಸಿಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ, ಬಟ್ ಸಿಕ್ಕಿದ್ರೆ ತಗೊಳ್ಳಿ, ನಿಮಗೆ ಲಕ್ಕಿ ನಂಬರ್ ಅಂತ ಇದ್ದರೆ ಓಕೆ. ಬಟ್ ಅದರಲ್ಲಿ ಒಳ್ಳೇದಾಗಬೇಕು, ಆ ಗಾಡಿ ತಂದ ನಂತರ ನಿಮಗೆ ಪ್ರಾಸ್ಪರಿಟಿ ಬರಬೇಕು, ಆ ಗಾಡಿ ತಂದ ನಂತರ ಖರ್ಚು ವೆಚ್ಚಗಳು ನಿಮಗೆ ಕಡಿಮೆ ಆಗಬೇಕು ಎಲ್ಲ ರೀತಿ. ಆ ಗಾಡಿ ಎಲ್ಲಿ ಹೋಗಿ ನಿಲ್ಲಬೇಕು, ಲಕ್ಸುರಿ ಆದಂಥ ಪ್ಲೇಸಲ್ಲಿ ಹೋಗಿ ನಿಲ್ಲಬೇಕು ಅಲ್ವಾ. ಎಲ್ಲೋ ಒಂದು ಕಡೆ ಕಚರ ಕಡೆ ಹೋಗಿ ನಿಲ್ಲುವುದಲ್ಲ, ಲಕ್ಸುರಿ ಆದಂಥ ಪ್ಲೇಸಲ್ಲಿ ಉಂಟು ಅಲ್ಲಿ ಹೋಗಿ ನಿಲ್ಲಬೇಕು. ಅಂಥ ಗಾಡಿ ಅಂಥ ರೀತಿಯಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ, ರೈಟ್ ತಾನೆ, ಓಕೆನಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ಓಕೆನಾ. ಈಗ ಇದರಲ್ಲಿ ಏನಾಗುತ್ತೆ, ಈ ನಂಬರ್ಸ್ಗೆ ಸಂಬಂಧಪಟ್ಟಂತೆ ನೀವು ಎಣಿಸಿದ ಒಂದು ಪ್ಲಾನೆಟ್ ಕೆಲಸ ಮಾಡ್ತದೆ, ಓಕೆ, ರೈಟ್. ಒಂದು ಪ್ಲಾನೆಟ್ಸ್ ಅಂತೂ ಕೆಲಸ ಮಾಡ್ತದೆ, ನೋ ಡೌಟ್ ಅಂತ. ಈಗ 10, 19, 28 ಅಂದಾಗ ಅದರಲ್ಲಿ ವಿಶೇಷ ರೀತಿ ಸೂರ್ಯ ಅಂತೂ ಕೆಲಸ ಮಾಡಿಯೇ ಮಾಡ್ತಾನೆ, ಓಕೆನಾ. ಸೂರ್ಯ, ಯಾಕಂದರೆ ಅದನ್ನು ಟೋಟಲ್ ಮಾಡಿದಾಗ ನಂಬರ್ 1ನೇ ಬರುತ್ತೆ, ಆಗ ಸೂರ್ಯ ಕೆಲಸ ಮಾಡಿ. ಈಗ ನಂಬರ್ 1 ಅಂತ ತೆಗೆದುಕೊಂಡ, ನಂಬರ್ 1 ಅಂತ ತೆಗೆದುಕೊಂಡಾಗ ಏನಾಗುತ್ತೆ, ಅದು ಡೈರೆಕ್ಟ್ಲಿ ಸೂರ್ಯನಿಗೆ ಕನೆಕ್ಷನ್ ಆಗಿರೋದು. ಒಂದು ನಂಬರ್ ಯಾವತ್ತಿದ್ರು ಕೂಡ ಸೂರ್ಯನಿಗೆ ಕನೆಕ್ಷನ್ ಆಗಿದ್ದು, ಸೂರ್ಯಲ್ಲಿ ಪ್ರಾಮಿನೆಂಟ್ ಆಗಿ ನಿಮಗೆ ರಿಸಲ್ಟ್ ಕೊಡ್ತಾನೆ, ಬಹಳ ಚೆನ್ನಾಗಿ ವರ್ಕ್ ಆಗ್ತಾನೆ, ನಿಮಗೆ ಪರವಾಗಿಲ್ಲ. ಸೂರ್ಯನ ಅಟ್ರಿಬ್ಯೂಟ್ಸ್ ಏನು ಅದು ನಿಮ್ಮಲ್ಲಿ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ನಿಮಗೆ ಅಹಂ ಅಂತ ಏನು ಅದು ಕೂಡ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅಧಿಕಾರ ವರ್ಗಕ್ಕೆ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಅದೇ ನೀವು 10 ನಂಬರನ್ನು ಇಟ್ಕೊಂಡಾಗ, ನಂಬರ್ 10 ಇಟ್ಕೊಂಡಾಗ ಅಲ್ವಾ, ಈಗ ಅದರ ಪ್ರಿಡಿಕ್ಷನ್ ಚೇಂಜ್ ಆಯ್ತು. ಈಗ ಅಲ್ಲಿ 1 ಮತ್ತು 0 ಬಂದಿದೆ, 1 ಮತ್ತು 0. ಈಗೇನಾಗುತ್ತೆ ಗೊತ್ತಾ, ಈಗ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವೊಮ್ಮೆ ಏನಾಗುತ್ತೆ, ಬರೇ ಸುತ್ತ ಹಾಕ್ಕೊಂಡಿರ್ತೀರಾ ಅಲ್ಲಿಯೇ ಬಂದು ನಿಲ್ತೀರಾ, ಸುತ್ತಾಕ್ತೀರಾ ಮತ್ತು ಅಲ್ಲೇ ಬಂದು ನಿಲ್ತೀರಾ, ನಿಮಗೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ, ಆಗುವಂಥ ಸಾಧ್ಯತೆ ತೀರಾ ಕಡಿಮೆ. ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಯಾಕಂದರೆ 1ರ ಪಕ್ಕದಲ್ಲಿ 0 ಬಂದು ಸೇರ್ಕೊಂಡ್ಬಿಟ್ಟಿದೆ, ಅದರ ವ್ಯಾಲ್ಯೂವೇನೇ ಜಾಸ್ತಿ ಆಯಿತು. ಎಷ್ಟೇ ವ್ಯಾಲ್ಯೂ ಜಾಸ್ತಿ ಆದರೂ ಕೂಡ 0 0 0 ಏನಾಗುತ್ತೆ ಗೊತ್ತಾ, ಯಾರೆಲ್ಲ ಮೊಬೈಲ್ ನಂಬರಲ್ಲಿ 0 0 0 0 ಜಾಸ್ತಿನೇ ಇದೆ ಅಲ್ವಾ, ಕೆಲವರಲ್ಲಿ ಇಟ್ಕೊಂಡಿರ್ತಲ್ಲ 0 0 0 6 ಅಂತ. ಸೊ 0 0 0 0 ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಸೊ ಅವರಿಗೆ ಅವ್ರು ಏನು ಕೆಲಸ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಮತ್ತು ಅಲ್ಲೇ ಸುತ್ತಾಗ್ತಾರೆ, ಅಲ್ಲೇ ಬಂದು ನಿಲ್ತಾರೆ, ಇದು 0, ಓಕೆನಾ. ಸ್ಟಾರ್ಟ್ ಮಾಡ್ತಾರೆ, ಹೋಗ್ತಾರೆ ಚೆನ್ನಾಗಿ, ಬಟ್ ಎಲ್ಲೋ ಒಂದು ಕಡೆ ಅಲ್ಲಿನೇ ಬಂದು ಮತ್ತೆ ಅಲ್ಲಿನೇ ನಿಲ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ರಾಗ ಅದೇ ಹಾಡು ಅಂಥ ಪರಿಸ್ಥಿತಿ ಇಲ್ಲಿ ತುಂಬಾ ಜಾಸ್ತಿ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇವರಿಗೆ ಸ್ವಲ್ಪ ಅಹಂ ಕೂಡ ಜಾಸ್ತಿ ಇರ್ತದೆ, ಯಾಕಂದರೆ ಅದರ ಎನರ್ಜಿ ಹೈ ಲೆವೆಲಲ್ಲಿ ಕೆಲಸ ಮಾಡ್ತಾ ಉಂಟು. ಅಹಂ ತುಂಬಾ ಈ ಅಹಂನಿಂದಾಗಿ ಏನಾಗುತ್ತೆ, ಅವರಿಗೆ ಏನು ಅಧಿಕಾರ ವರ್ಗಕ್ಕೆ ಹೋಗಬೇಕು ಅಥವಾ ಉಚ್ಚ ಪದವಿಯನ್ನು ಸ್ವೀಕಾರ ಮಾಡಬೇಕು, ಅದಕ್ಕೋಸ್ಕರ ಬಹಳಷ್ಟು ಡಿಸ್ಟರ್ಬೆನ್ಸ್ ಬಂದಿರ್ತದೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಸ್ವಲ್ಪ ಮೆಡಿಟೇಷನ್ ಮಾಡಿ
ಪರವಾಗಿಲ್ಲ, ಕೆಲಸ ಕಾರ್ಯಗಳಂತ ಆಗಿ ಆಗ್ತವೆ. ಬಟ್ ಇವರಿಗೆಲ್ಲ ಸ್ವಲ್ಪ ಈ ಸುಳ್ಳು ಹೇಳುವವರೆಲ್ಲ ಸ್ವಲ್ಪ ಅಕ್ಕಪಕ್ಕ ಇರ್ತಾರೆ. ಅಕ್ಕಪಕ್ಕ ಒಂದು ಇವರೇ ಸುಳ್ಳು ಹೇಳ್ಬೋದು ಅಥವಾ ಬೇರೆಯವರೆಲ್ಲ ಸುಳ್ಳು ಹೇಳುವಂಥ ವ್ಯಕ್ತಿಗಳು ಇವರ ಅಕ್ಕಪಕ್ಕ ಸೇರಿಕೊಂಡಿರ್ತಾರೆ. ಸುಳ್ಳು ಹೇಳಿ ಇವರ ಕೆಲಸವನ್ನು ಕೆಡಿಸ್ತಾರೆ ಅಥವಾ ಇನ್ನೇನೋ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ. ಇಂಥ ಒಂದು ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಇದನ್ನು ನೋಡ್ಕೊಳ್ಬೇಕಾದ್ರೆ. ಬಾಕಿ ವಿಚಾರದಲ್ಲಿ 19ನೇ ನಂಬರ್ ಓಕೆ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟನ್ನು ನಿಮಗೆ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡಿಯೇ ಮಾಡುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ 28 ಬಂದಾಗ ಮತ್ತೆ ಚೇಂಜ್ ಆಯಿತು, ಈಗ ಸೂರ್ಯನ ಎನರ್ಜಿ ಅನ್ನೋದು ಡೌನ್ ಆಯಿತು. ಈಗ ಯಾಕೆ, ಯಾಕಂದರೆ ಅಲ್ಲಿ ಒಂದು ಚಂದ್ರನ ನಂಬರ್ ಇದೆ, ಒಂದು ಶನಿಯ ನಂಬರ್ ಇದೆ, ಇದೆರಡೂ ಸೇರಿಕೊಂಡು ಸೂರ್ಯನ ನಂಬರ್ ಆಗುತ್ತೆ. ಅಲ್ಲಿ ಶನಿಯ ನಂಬರ್ ಮತ್ತು ಚಂದ್ರನ ನಂಬರ್ ಸೇರಿಕೊಂಡಾಗ ಮೊದಲೇ ವಿಷಯೋಗ, ಶನಿ ಮತ್ತು ಚಂದ್ರ ಸೇರಿಕೊಂಡ ಸಂದರ್ಭದಲ್ಲಿ ಮೊದಲೇ ವಿಷಯೋಗ ಬಂದುಬಿಡ್ದು ಇದೀಗ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ. ನಿಮಗೆ ಅಷ್ಟು ಪವರ್ಫುಲ್ಲಾಗಿ ಅದು ಕೆಲಸ ಅಂತೂ ಮಾಡುವುದೇ ಇಲ್ಲ ಅಂತ ಹೇಳ್ತೇನೆ. ಬಹಳ ಫ್ಲಕ್ಚುಯೇಷನ್ ಮೈಂಡ್ ಯಾವತ್ತಿದ್ರು ಕೂಡ ಫಿಕಲ್ ಮೈಂಡೆಡ್ ಆಗುತ್ತೆ, ಯಾವತ್ತು ಫ್ಲಕ್ಚುಯೇಷನಲ್ಲಿ ಇರ್ತೀರ, ಸಿಟ್ಟು ಕೂಡ ಬರುತ್ತೆ, ನಿಮಗೆ ಇರಿಟೇಟ್ ತುಂಬ ಆಗುತ್ತೆ, ನಿಮಗೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಂತೆ. ನೆನಪಿಟ್ಕೊಳ್ಬೇಕು ಇದನ್ನು, ರೈಟ್ ತಾನೆ, ಓಕೆನಾ? ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಪಾರ್ಟಿ ನೋಡಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ, ರೈಟಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ ಒಂದು ವಿಚಾರ ಏನಂದರೆ, ಯಾರಿಗೆಲ್ಲ ನಂಬರ್ ಒಂದು ಡೈರೆಕ್ಟಾಗಿ ಬಂದಿರ್ತದೆ, ನಂಬರ್ 1, ಓಕೆನಾ? ನಂಬರ್ 1 ಡೈರೆಕ್ಟಾಗಿ ಬಂದಾಗ ಏನಾಗುತ್ತೆ, ಇವರಿಗೆ ಪಾರ್ಟ್ನರ್ ಬೇಕೇ ಬೇಕಪ್ಪ, ಓಕೆನಾ? ಇವ್ರಿಗೆ ಯಾರು ಬೇಕು? ಪಾರ್ಟ್ನರ್ ಬೇಕೇ ಬೇಕು ಇವರಿಗೆ, ಓಕೆ? ಈ ಎಲ್ಲ ನಂಬರ್ನವ್ರಿಗೆ ಪಾರ್ಟ್ನರ್ ಬೇಕು, ಇವರಿಗೆ ಸ್ವಲ್ಪ ಜಾಸ್ತಿನೇ ಬೇಕು. ಪಾರ್ಟ್ನರ್ ಬೇಕೇ ಬೇಕು. ಪಾರ್ಟ್ನರ್ ಇಲ್ಲದೆ ಇವರು ಇರುವುದಿಲ್ಲ. ಇವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ, ಇವರ ವಿಚಾರಗಳನ್ನು ಶೇರ್ ಮಾಡಲಿಕ್ಕೆ ಇವರಿಗೆ ಯಾರನ್ನಾದರೂ ಒಂದು ಪಾರ್ಟ್ನರ್ ಆಗಿ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆನೇ ಇರ್ತಾರೆ. ಸ್ನೇಹಿತರು ಬೇಕೇ ಬೇಕು. ಸ್ನೇಹಿತರಿಲ್ಲ ಅಂದರೆ ಇವರು ಇರುವುದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಹಾಗೇನೆ ಇರ್ತಾರೆ. ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಓಡೋಡಿ ಹೋಗ್ತಾರೆ. ಮಧ್ಯರಾತ್ರಿಗಾದರೂ ಸರಿನೇ ಸಹಾಯ ಮಾಡಲಿಕ್ಕೆ ಹೋಗ್ತಾರೆ ಅವರು, ವಿಶೇಷ ರೀತಿಯಲ್ಲಿ, ರೈಟ್ ತಾನೆ, ಓಕೆನಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಓಕೆ? ಸೊ ಹೀಗೆ, ಓಕೆ, ಇನ್ನೇನು ಇರ್ತದೆ ಈ ನಂಬರ್ಸ್ನಲ್ಲಿ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಮಂಗಳೂರಿಂದ ಜ್ಯೋತಿ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಗುರುಜಿ. 1983 ಮಕರ ರಾಶಿ ಶ್ರವಣ ನಕ್ಷತ್ರ. ಹೆಸರು ಶರಣ ಅಂತ ಹೇಳಿ. ಅದೆಲ್ಲ ಬೇಡಮ್ಮ, ನನಗೆ ಒಂದು ನಂಬರ್ ಹೇಳಿಮ್ಮ, 1-12 ಒಳಗೆ. 9 ಗುರುಜಿ. 9. ಎಷ್ಟು ವಯಸ್ಸಾಯ್ತಮ್ಮ ಅವ್ರಿಗೆ? ಓ, ಅವ್ರಿಗೆ ಎಷ್ಟು ವಯಸ್ಸಾಯ್ತು ತಾಯಿ? ಅವ್ರದ್ದು 1983 ಗುರುಜಿ, 38 ಅಂತ. ಸರಿಮ್ಮ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವರಿಗೆ ವಿಪರೀತ ಆರೋಗ್ಯದಲ್ಲಿ ಸಮಸ್ಯೆ ಗುರುಜಿ, ಮತ್ತೆ ಕೆಲಸದಲ್ಲಿ ಸಷ್ಟೇ ಸರಿ ಕಟ್ ಕೆಲಸ ಎಲ್ಲ ಇಲ್ಲ ಗುರುಜಿ. ಒಂದೊಂದು ಸಮಸ್ಯೆನೆ ಬರ್ತದೆ, ಒಂದು ಮುಗಿದ್ರೆ ಇನ್ನೊಂದು ಬರ್ತದೆ ಗುರುಜಿ. ಹಾಗೆ ಅದು ಯಾಕೆ ಅಂತ ಹೇಳಿ. ಅದು ಬರಬಾರ್ದು ಅಂತ ಹಾಗೇನಾದ್ರೂ ಉಂಟಮ್ಮ? ಇಲ್ಲ ತಾನೆ, ಯಾರಿಗಾದ್ರೂ ಬಂದೇ ಬರ್ತದೆ ಅಲ್ವಾ? ರೈಟಾ? ಏನಮ್ಮ? ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಗುರುಜಿ. ಓಕೆಮ್ಮ, ಹೇಳ್ಕೊಡ್ತೀನಮ್ಮ. ನೋಡಿಮ್ಮ, ಪ್ರಶ್ನ ಕಾಲದಲ್ಲಿ ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಧನುರ್ಲಗ್ನ, ರೈಟ್ ತಾನೆ? ಬುಧದೇಶ ನಡೀತಾ ಉಂಟು. ಬುಧದೇಶ ನಡೆಯುವಾಗ ಆಲ್ಮೋಸ್ಟ್ ಆರೋಗ್ಯದ ಸಮಸ್ಯೆ ಬಂದೇ ಬರ್ತದಮ್ಮ, ಇಲ್ಲ ಅಂತ ಏನಿಲ್ಲ. ಈಗ ಶನಿಭುಕ್ತಿ ನಡೀತಾ ಉಂಟು, ಶನಿಭುಕ್ತಿ ನಡೆಯುವಾಗ ಕೂಡ ಹಾಸ್ಪಿಟಲೈಸ್ ಆಗ್ತಾರೆ ಅಂತ ಕೂಡ ಇಂಡಿಕೇಷನ್ ಉಂಟಮ್ಮ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಉಂಟಮ್ಮ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಟ್ರೀಟ್ಮೆಂಟ್ ಮಾಡಿದರೂ ಸರಿ ಆಗ್ತಾ ಇಲ್ಲ, ಅದಾಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ಉತ್ತರದ ಭಾಗ ಸರಿ ಇಲ್ಲ ಅಂತ ಆಯ್ತಮ್ಮ. ಉತ್ತರದ ಭಾಗ ಅಂತ ಏನೋ, ಅದು ಬಹಳ ಕೆಟ್ಟಿರೋ, ಅಲ್ಲಿ ಏನು ಡಂಪ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಏನು ರೆಡ್ ಕಲರ್ನ ವಸ್ತುಗಳನ್ನು ಇಟ್ಕೊಂಡಿದ್ದೀರಾ ಉತ್ತರದ ಭಾಗದಲ್ಲಿ. ಸೊ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕಮ್ಮ. ಅದನ್ನು ತೆಗೆದ ನಂತರನೇ ಇವರಿಗೆ ಸರಿಯಾದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಯಥಾ ಬರುವುದಿಲ್ಲ ತಾಯಿ. ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮಗೆ ಒಂದು ಮಾತಂತ ಹೇಳ್ತೀನಮ್ಮ, ನೀವೇನು ಮಾಡಿ ಅಂದರೆ, ನಿಮಗೆ ಈ ತಾಯಿ ಮಗುವಿಗೆ ಎದೆ ಹಾಲನ್ನು ಕೊಡುವಂಥ ಚಿತ್ರ ಗೊತ್ತಾಗುತ್ತಮ್ಮ? ಒಂದದು, ಇನ್ನೊಂದು ತಾಯಿ ಮಗುವಿಗೆ ಸ್ನಾನ ಮಾಡಿಸುವಂಥ ಚಿತ್ರ, ಓಕೆನಾ? ತಾಯಿ ಮಗುವಿಗೆ ಎದೆ ಹಾಲನ್ನು ಕೊಡುವಂಥ ಚಿತ್ರ, ಮತ್ತೊಂದು ತಾಯಿ ಮಗುವಿಗೆ ಸ್ನಾನ ಮಾಡಿಸುವಂಥ ಚಿತ್ರ. ಈ ಎರಡು ಚಿತ್ರಗಳನ್ನು ಎಲ್ಲಿ ನಿಮಗೆ ಗೂಗಲಲ್ಲಿ ಆರಾಮಲ್ಲಿ ಸಿಗುತ್ತೆ, ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು A4 ಸೈಜಲ್ಲಿ ಅದನ್ನು ಪ್ರಿಂಟ್ ಹಾಕಿಸಿ, ಅದನ್ನು ಏನು ಮಾಡಬೇಕು, ಅದನ್ನು ಲ್ಯಾಮಿನೇಷನ್ ಮಾಡಿಸಿ ನಿಮ್ಮ ಮನೆಯ ಉತ್ತರದ ಈಶಾನ್ಯ ಭಾಗ, ಸಾರಿ, ನಿಮ್ಮ, ಹೌದು, ಉತ್ತರದ ಈಶಾನ್ಯ ಭಾಗದಲ್ಲಿ ಇದನ್ನು ಹಚ್ಚಿಬಿಡಿಮ್ಮ, ಓಕೆನಾ? ಏ, ನಾನು ಹೇಳಿದ್ದು ಮಾಡಿ ತಾಯಿ, ಅವ್ರಿಗೆ ಕೆಮ್ಮು ಕಡಿಮೆ ಆಗುತ್ತೆ, ಆಗಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ಉತ್ತರದ ಭಾಗದಲ್ಲಿ ಡಂಪ್ ಮಾಡ್ಕೊಂಡಿದ್ದೀರ, ಅದನ್ನು ತೆಗಿಬೇಕಾದೀತು. ರೆಡ್ ಕಲರ್ ಏನಿದೆ ಅದನ್ನು ತೆಗಿಬೇಕಾದೀತು. ಅನ್ನದ ನಿಮ್ಮ ಪಶ್ಚಿಮದ ಭಾಗದಲ್ಲಿ ರೆಡ್ ಕಲರ್ ಏನಿದೆ, ಬಲ್ಬ್ ಹಾಕಿದ್ದೀರಾ, ಅಲ್ಲಿ ಏನೋ ಪೇಂಟ್ ಕೊಟ್ಟಿದ್ದಾರೆ ರೆಡ್, ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ, ಅದನ್ನೊಂದು ಮಾಡಲೇಬೇಕು. ಅದರ ಜೊತೆಗೆ ನಾನು ಹೇಳಿದೆ ಈ ಫೋಟೋಗಳನ್ನು ಹಾಕ್ಕೊಳ್ಳಿ, ಈ ಫೋಟೋಗಳನ್ನು ನಿಮಗೆ ಸುಂದರ ಕಾಣಲಿಕ್ಕೆ ಅಲ್ಲಮ್ಮ ಹೇಳಿದ್ದು, ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾಗಿ ಹೇಳಿರುವಂಥ ಇದನ್ನು ಹಾಕ್ಕೊಂಡ ನಂತರ ಅವರಿಗೆ ಮದ್ದು ಏನುಂಟಮ್ಮ ಅದು ನಾಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವರ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತಮ್ಮ. ಅರ್ಥ ಆಯ್ತಾ? ಇಷ್ಟು ಮಾಡಿಮ್ಮ, ಓಕೆನಾ? ಅದರ ಮತ್ತೆ ಬೇರೆ ಏನು ಕೂಡ ಬೇಕಾಗಿಲ್ಲ. ಇಷ್ಟು ಮಾಡಿದಾಗ ಎಲ್ಲವೂ ಕೂಡ ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನು ಹೇಳಿದೆ ನಾನು, ಉತ್ತರದ ಭಾಗದಲ್ಲಿ ಡಂಪ್ಸ್ ಏನುಂಟು ಅಥವಾ ರೆಡ್ ಕಲರ್ ಏನು ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆದಾಗಲಿ ತಾಯಿ, ಓಕೆನಾ? ಓಕೆ ಓಕೆ ರೈಟ್. ಸೊ
ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ ನಿಮಗೆ ಗೊತ್ತಾಯ್ತಲ್ವಾ? ಸೊ ಇದರಲ್ಲಿ ನಂಬರ್ ಒನ್ ಬಂದಾಗ ಸ್ವಲ್ಪ ಪಾರ್ಟ್ನರ್ಶಿಪ್, ಯಾವತ್ತಿದ್ರೂ ಪಾರ್ಟ್ನರ್ಶಿಪ್, ಯಾವತ್ತಿದ್ರೂ ಕೂಡ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳೋದು, ಪಾರ್ಟ್ನರ್ಶಿಪ್ ಬಗ್ಗೆ ತಲೆಗೆಡಿಸ್ಕೊಳ್ಳುವಂಥದ್ದು, ಯಾವಾಗ ಬೇಕಾದರೂ ಹೆಲ್ಪಿಂಗ್ ನೇಚರ್ ಇವರಿಗೆಲ್ಲ, ಓಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಎಲ್ಲಿ ಇರ್ತಾರೋ ಅಲ್ಲಿ ತೊಂದರೆನೇ ಇವ್ರಿಗೆ. ಯಾಕಂದರೆ ಸೂರ್ಯ ಎಲ್ಲಿ ಇರ್ತಾನೋ ಅಲ್ಲಿ ಬಿಸಿ ಜಾಸ್ತಿ, ಸೂರ್ಯ ಎಲ್ಲಿ ನೋಡ್ತಾನೋ ಅಲ್ಲಿ ಅಭಿವೃದ್ಧಿ ಜಾಸ್ತಿ, ರೈಟ್ ತಾನೇ? ಓಕೆನಾ? ಸೊ ಇದೇ ರೀತಿ ಸೂರ್ಯನ ಕಿರಣ ಎಲ್ಲಿ ಹೋಗ್ತಾ ಉಂಟು ಅಲ್ಲಿ ಅಭಿವೃದ್ಧಿ ಅಂತ ಆಗಿ ಆಗುತ್ತೆ. ಅದಕ್ಕೋಸ್ಕರ ಇವರು ಮನೆಯಲ್ಲಿದ್ದರೂ ಕೂಡ ಬೇರೆಯವ್ರಿಗೆ ಉಪಕಾರ ಮಾಡ್ತಾ ಇರ್ತಾರೆ, ಬೇರೆಯವ್ರದ್ದೇ ಮನೆಯನ್ನು ನೋಡ್ತಾ ಇರ್ತಾರೆ, ಬೇರೆಯವರ ಬಗ್ಗೆ ಚಿಂತೆ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಅಂತೂ ಖಂಡಿತ ಇದ್ದೇ, ತಪ್ಪಂತ ಹೇಳಲ್ಲ, ಬಟ್ ಮನೆಯನ್ನು ಕೂಡ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟು. ಉಚ್ಚ ಸ್ಥಾನದಲ್ಲಿ ಹೋಗುವಂಥ ಯೋಗ ಭಾಗ್ಯ ಇವ್ರ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗಿದಂಥ ಸಮಸ್ಯೆಗಳು ಖಂಡಿತ ಇಲ್ಲ. ನಂಬರ್ ಒನ್ ಬಂದಾಗ, ನಂಬರ್ ಒನ್ ಬಂದಾಗ ಯಾವುದ್ರಲ್ಲಿ ಜಾಗ್ರತೆ ಮಾಡಬೇಕು? ಮನೆಯಲ್ಲಿ ಜಾಗ್ರತೆ ಮಾಡಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಹೋಗಬಾರ್ದು. ಮನೆಯಲ್ಲಿ ನಿಮಗೆ ಆಗುವುದಿಲ್ಲ, ಮನೆಯಲ್ಲಿ ಬಿಸಿಯ ವಾತಾವರಣ, ಕೂತ್ಕೊಳ್ಳಲಿಕ್ಕೇನೆ ಇಲ್ಲ, ಯಾವಾಗ ನೋಡಿದ್ರೂ ಫ್ರೆಂಡ್ಸ್, ಯಾವಾಗ ನೋಡಿದ್ರೂ ಅವ್ರ ಜೊತೆಗೆ ತಿರುಗಾಡ್ಲಿಕ್ಕೆ ಹೋಗುವುದು, ಇಂಥದ್ದೆಲ್ಲ ನಿಮ್ಮಲ್ಲಿ ಇದ್ದೇ ಇರ್ತದೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರ ಜೊತೆಗೆ ಸ್ವಲ್ಪ ನೀವು ಫ್ಯಾಮಿಲಿ ಜೊತೆಗೆ ಸಮಯವನ್ನು ಸ್ಪೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಿಮ್ಮ ನಂಬರ್ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ತುಂಬ ಉಂಟು ಅಂತ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟ್ ತಾನೇ? ನಂಬರ್ ಒನ್. ಅದೇ ನಂಬರ್ ಟೆನ್ಗೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ಇವತ್ತೆ ಮಾತಾಡಿಮ್ಮ ದಯವಿಟ್ಟು. ನಮ್ದು ಸುಮ್ಮನೆ ಕೆಲವು ಕಡೆಯಿಂದ ಹಣ ಬರ್ಬೇಕಂದ್ರೆ, ಆದ್ರೆ ಯಾವ ಇದ್ರಲ್ಲಿ ಬರ್ತಾ ಇಂಗ್ಲಿಷ್ ಮಾಡ್ಲಿಕ್ಕೆ ನಿಮ್ಮ ಮಾತು ಸರಿ ಕೇಳಿಸ್ತಾ ಇಲ್ಲ ತಾಯಿ ನನಗೆ. ಈಗ ನಂಬರ್ ಟೆನ್ ಬಂದುಬಿಡ್ತು, ಓಕೆ? ಯಾರ್ದು ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಟೆನ್ ಅಂತ ಉಂಟು, ಓಕೆನಾ? ಟೆನ್ ಅಂತ ಉಂಟು. ಸೊ ಇವರಿಗೆಲ್ಲ ವಿಶೇಷ ರೀತಿಯಲ್ಲಿ ಏನು ಗೊತ್ತಾ, ಈ ಟೆನ್ ಅಂತವ್ರಿಗೆ ಯಾರಿಗೆಲ್ಲ ನಂಬರ್ ಟೆನ್ ಉಂಟು ಅವ್ರು ನೆನ್ಬಿಟ್ಕೊಳ್ಳಿ. ಅವ್ರಿಗೆ ಏನಾಗುತ್ತೆ ಅಂದರೆ, ಇವರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಇವ್ರನ್ನ ಸ್ವಲ್ಪ ಮುದ್ದು ಮಾಡಬೇಕಾಗುತ್ತೆ, ಸ್ವಲ್ಪ ಪ್ರೀತಿ ಮಾಡಬೇಕಾಗುತ್ತೆ. ಈಗ ಒಂದೇ ನಂಬರ್ನ ಅವ್ರು ಬೇರೆಯವ್ರನ್ನ ಪ್ರೀತಿ ಮಾಡ್ತಾರೆ, ಅವ್ರಿಗೆ ಪಾರ್ಟ್ನರ್ ಬೇಕು. ಇವ್ರು ಹಾಗಲ್ಲ, ಇವರನ್ನೇ ಪ್ರೀತಿ ಮಾಡಬೇಕು. ಪ್ರೀತಿಯನ್ನು ಬಹಳ ಬಯಸ್ತಾರೆ ಇವರು, ಮನೆಯಲ್ಲಿ ಪ್ರೀತಿಯನ್ನು ಬಹಳ ಬಯಸ್ತಾರೆ, ತಾಯಿಯಿಂದ ಪ್ರೀತಿಯನ್ನು ಬಹಳ ಬಯಸ್ತಾರೆ. ಇವ್ರನ್ನ ಪುತೋ ಮಾಡಬೇಕಾಗುತ್ತೆ. ಪುತೋ ಮಾಡಿದರೆ ನಂಬರ್ ಟೆನ್ ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತೀವಿ, ಯಾವುದೇ ಸಮಸ್ಯೆ ಇಲ್ಲ. ಇವ್ರು ಯಾವುದೇ ಕಾರಣ ಕೂಡ ಏನು ಮಾಡ್ತಾರೆ ಗೊತ್ತಾ, ಸೊ ಎಲ್ಲೋ ಒಂದು ಕಡೆ ಇರ್ತಾರೆ, ತನ್ನಷ್ಟಕ್ಕೆ ಇರ್ತಾರೆ, ಏನು ಕೂಡ ಮಾಡಲ್ಲ. ಅಲ್ಲ, ಒಂದು ಟೆರಿಟರಿಯಲ್ಲಿ ಇರ್ತಾರೆ, ಒಂದು ಒಂದು ರೂಮಲ್ಲಿ ಹೋಗಿ ಕೂತ್ಕೊಳ್ಬೋದು, ಸುಮ್ಮನೆ ಕೂತ್ಕೊಳ್ಬೋದು ಅಂತ ಒಂದು ಪರಿಸ್ಥಿತಿ. ಅವರಷ್ಟಕ್ಕೆ ಅವ್ರು ಇರ್ತಾರೆ. ಬಟ್ ಅವರನ್ನು ಎಷ್ಟು ನೀವು ಹೊಗಳ್ತೀರಾ, ಎಷ್ಟು ನೀವು ಪ್ರೀತಿ ಮಾಡ್ತೀರಾ, ಎಷ್ಟು ಅಂದರೆ ಇವ್ರಿಗೆ ಸ್ವಲ್ಪ ಈ ಏನು ಗೊತ್ತಾ, ಈ ತಿನ್ನುವ ಅಭ್ಯಾಸ ಸ್ವಲ್ಪ ಜಾಸ್ತಿ, ಸ್ವಲ್ಪ ತಿಂಡಿ ಜಾಸ್ತಿ ಬೇಕು, ತಿನ್ನುವ ಅಭ್ಯಾಸ ಸ್ವಲ್ಪ ಜಾಸ್ತಿ, ಅಮ್ಮ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಡಬೇಕು. ಮಾಡಿಕೊಟ್ಟಿಲ್ಲ ಅಂದರೆ ಇವ್ರಿಗೆ ಸ್ವಲ್ಪ ಸಿಟ್ಟು ಕೂಡ ಜಾಸ್ತಿ ಬರ್ತದೆ. ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ಹತ್ತನೇ ನಂಬರು ಹೇಗಿರ್ತಾರೆ ಅಂತ, ಯಾವುದೇ ತಿಂಗಳನ್ನ ಹತ್ತನೇ ನಂಬರಲ್ಲಿ ಜನಿಸಿದವರು, ಹತ್ತನೇ ತಾರೀಕಿಗೆ ಯಾವುದೇ ತಿಂಗಳು ಇರ್ಬೋದು, ಹತ್ತನೇ ಯಾವುದೇ ವರ್ಷ ಇರ್ಬೋದು, ಯಾವುದೇ ತಿಂಗಳು, ಹತ್ತನೇ ತಾರೀಕು ಜನಿಸಿದರೆ ಅಂದಾಗ ಈ ಕ್ಯಾರೆಕ್ಟರ್ಸ್ ಅವರಲ್ಲಿ ಬರುವ ಸಾಧ್ಯತೆ ತೀರಾ ಜಾಸ್ತಿ. ತನ್ನ ಸ್ಥಾನ ಇರ್ತಾರೆ, ಏನಾದರೂ ಒಂದು ಮಾಡ್ಕೊಂಡು, ಮೊಬೈಲ್ ಇದ್ದರೆ ಮೊಬೈಲ್, ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಬಾಗಿಲು ಹಾಕ್ಕೊಂಡಿರ್ತಾರೆ ಅವ್ರು. ನೋಡಿ, ಬೇಕಾದರೆ ಟೆರಿಟರಿ, ಒಂದು ಟೆರಿಟರಿಯಲ್ಲಿ ಇರ್ತಾರೆ, ಒಂದು ಕೆಲಸಕ್ಕೆ ಹೋದರೂ ಕೂಡ ಅಷ್ಟೇ, ಅವರಷ್ಟಕ್ಕೆ ಅವ್ರು ಕೆಲಸ ಮಾಡಿರ್ತಾರೆ, ಎಲ್ಲ ಬರ್ತಾರೆ, ತೊಂದರೆ ಇಲ್ಲ. ಬಟ್ ಇವ್ರಿಗೆ ಏನ್ಬೇಕಪ್ಪ, ಇವರಿಗೆ ಪ್ರೀತಿಯನ್ನು ಬಯಸ್ತಾರೆ, ವಿಶೇಷ ಪ್ರೀತಿಯನ್ನು ಬಯಸ್ತಾರೆ, ಒಂದು ಕಂಫರ್ಟನ್ನು ಬಯಸ್ತಾರೆ. ಕಂಫರ್ಟನ್ನು ಇವ್ರಿಗೆ ಕೊಡಬೇಕಾದ ಅನಿವಾರ್ಯತೆ ಉಂಟು, ತಾಯಿ ತುಂಬ ಇವರನ್ನು ಪ್ರೀತಿ ಮಾಡಬೇಕಾದ ಅನಿವಾರ್ಯತೆ ಉಂಟು. ಸೊ ಈ ರೀತಿಯಾಗಿ ಮಾಡಿದಾಗ ಅಂತ ಸಮಸ್ಯೆ ಡೆಫಿನೆಟ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆ ತೀರಾ. ಬಟ್ ಇವ್ರಿಗೆ ಏನಾಗುತ್ತೆ, ಇವ್ರು ಕೆಲವೊಮ್ಮೆ ಕೆಲಸದಲ್ಲೆಲ್ಲ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ, ಅಂದರೆ ಪ್ರಯತ್ನ ಮಾಡ್ತಾರೆ ಅಲ್ಲೇ ಬಂದು ನಿಂತ್ಕೊಡಿದ್ರು, ಏನೋ ಮಾಡ್ತಾರೆ ಅಲ್ಲೇ ಬಂದು ನಿಂತು. ಇದೊಂದು ಸಮಸ್ಯೆ ಉಂಟು ಅವರಿಗೆ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ, ಸೊ ಹತ್ತು ನಂಬರ್ಗೆ ಸಂಬಂಧಪಟ್ಟಿದೆ, ಅರ್ಥ ಆಯ್ತು ನಿಮಗೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಹತ್ತು ನಂಬರ್ನಲ್ಲಿ ಜನಿಸಿದವರು ಇದ್ದಾರೆ, ರೈಟ್ ತಾನೆ? ಟೆನ್ ತಾರೀಕಿಗೆ ಯಾವುದೇ ವರ್ಷ ಟೆನ್ ತಾರೀಕು ಅವರನ್ನು ನೋಡ್ಕೊಳ್ಳಿ, ಅವರ ಅಟ್ರಿಬ್ಯೂಟ್ಸ್ ನೋಡ್ಕೊಳ್ಳಿ, ಅವ್ರು ಇದೇ ರೀತಿ ಇರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ, ಓಕೆನಾ? ರೈಟ್. ಇನ್ನು ಹತ್ತೊಂಬತ್ತು ಬಂದಾಗ ಏನಪ್ಪ, ಹತ್ತೊಂಬತ್ತು ಬಂದಾಗ ಏನಾಗುತ್ತೆ, ಹತ್ತೊಂಬತ್ತು ಬಂದಾಗ ವಿಶೇಷ ರೀತಿಯಲ್ಲಿ ಅವರು ಓಕೆ, ಅವರಿಗೆ ಪಾರ್ಟ್ನರ್ ಇವರಿಗೆ ಕೂಡ ಬೇಕೇ ಬೇಕು, ಇಲ್ಲ ಅಂತೇನಿಲ್ಲ. ಬಟ್ ಇವರಲ್ಲಿ ಇನ್ನೊಂದು ಅಭ್ಯಾಸ ಏನಿರ್ತದೆ ಅಂದರೆ, ವಿಶೇಷ ರೀತಿಯಲ್ಲಿ ಹಣ ಮಾಡಬೇಕು ಅನ್ನೋ ಒಂದು ಉತ್ಕಟವಾದ ಇಚ್ಛೆ. ಯಾರಿಗೆ? ಹತ್ತೊಂಬತ್ತನೇ ತಾರೀಕು ಹಣ ಮಾಡಬೇಕು, ಭೂಮಿ ಮಾಡಬೇಕು, ತುಂಬ ಭೂಮಿ ಬೇಕು, ತುಂಬ ಹಣ ಬೇಕು, ಆ ಹಣಕಾಸು ಕೈಯಲ್ಲಿ ತುಂಬ ಬರಬೇಕು. ಅದು ಕೂಡ ತುಂಬ ಮೆಹನತ್ ಮಾಡದೆ, ತುಂಬ ಪರಿಶ್ರಮ ಪಟ್ಟು ಮಾಡ್ತೇನಂತಲ್ಲ, ಮೆಹನತ್ ಮಾಡದೇ ಹಣ ಬರಬೇಕು ಅಲ್ವಾ? ಸೊ ಇಂಥ ಒಂದು ಥಾಟ್ಸ್ ಏನುಂಟು, ಅದು ತುಂಬ ಜಾಸ್ತಿ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಕೆಲವರೆಲ್ಲ ಸಕ್ಸಸ್ ಆಗ್ತಾರೆ, ಕೆಲವರೆಲ್ಲ ಸಕ್ಸಸ್ ಆಗದೆ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಆ ಕನಸು ಅಂತ ಏನುಂಟು, ಅದು ಓಕೆ, ಆ ಕನಸಂತೂ ಬೇಕೇ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಅಲ್ಲ, ಕೆಲವರೆಲ್ಲ ಏನು ಮಾಡಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡಿ ಅದರ ಜೊತೆಗೆ ಹಣ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ, ಬಹಳ ಫೇವರಬಲ್ ರಿಸಲ್ಟ್ ಅವರ ಪಾಲಿಗೆ ಬರುವಂಥ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು.
ಸೊ ಅದನ್ನು ನೋಡ್ಕೊಳ್ಬೇಕು ಅದು ಹೇಗೆ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ 19ನೇ ತಾರೀಕು ಏನೇ ಇದ್ರು ಕೂಡ ಪಾರ್ಟ್ನರ್ಶಿಪ್ ಅಂತ ಬೇಕೇ ಬೇಕು. ಅವ್ರಿಗೆ ಪಾರ್ಟ್ನರ್ ಒಂದು ಇದ್ದೇ ಇರ್ತಾರೆ, ಅವ್ರ ಜೊತೆಗೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತಾರೆ. ಅದು ಪಾರ್ಟ್ನರ್ ಅವ್ರಿಗೆ ಮದುವೆ ಆಗುವ ಪಾರ್ಟ್ನರ್ ಕೂಡ ಇರ್ಬೋದು ಅಥವಾ ಹೀಗೇನೆ ಸ್ನೇಹಿತರು ಕೂಡ ಇರ್ಬೋದು, ಓಕೆ ನೋ ಪ್ರಾಬ್ಲಮ್. ಹೊರಗಿಂದ ಬಂದವರು ಏನೇ ಆದರೂ ಕೂಡ ಅದರ ಜೊತೆಗೆ ಹಣ ಮಾಡಬೇಕನ್ನು ಉತ್ಕಟ ಇಚ್ಛೆಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಅನುಭವಿಸುವಂಥವ್ರು ಕೂಡ 19ನೇ ತಾರೀಕಿನವರಾಗಿರ್ತಾರೆ. 19 ನಂಬರ್ ಬಂದಾಗ ವಿಶೇಷವಾಗಿ ನಂಬರ್ 19 ಬಂದುಬಿಡ್ತು, ಆಗ ಎಲ್ಲೊಂದು ಕಡೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಇರ್ತದೆ ಅವರಿಗೆ, ಸ್ವಲ್ಪ ಹಣಕಾಸಿನ ಸಮಸ್ಯೆ, ದೊಡ್ಡ ಮಟ್ಟಿಗೆ ಹಣ ಮಾಡಬೇಕನ್ನೋ ಒಂದು ತೀವ್ರವಾದ ಇಚ್ಛೆ, ಪ್ರಯತ್ನ ಕೂಡ ಮಾಡ್ತಾರೆ. ಇಲ್ಲ ಅಂತ ಹೇಳಲ್ಲ, ಅವರ ಜಾತಕದಲ್ಲಿ ಆ ಒಂದು ಗ್ರಹಗಳ ಪರಿಸ್ಥಿತಿ ಚೆನ್ನಾಗಿದೆ, ಓಕೆ ಸಕ್ಸಸ್ ಆಗ್ತಾರೆ. ಇಲ್ಲ ಅಂದರೆ ಫೇಲ್ಯೂರ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಹೈ ಎನರ್ಜಿ ಅಂತೂ ಖಂಡಿತ ಇದ್ದೇ ಇರ್ತದೆ, ಏನಿಲ್ಲ ಯಾವುದೇ ಕಾರಣ ಕೂಡ ತಗ್ಗಿ ಬಗ್ಗೆ ಕೆಲಸ ಮಾಡುವಂಥದ್ದು ಇರುವುದೇ ಇಲ್ಲ. ಏನಿದ್ರು ಕೂಡ ನನಗೆಲ್ಲ ಗೊತ್ತಿದೆ, ನೀನ್ಯಾರು ಹೇಳುವ ಅಂತ ಪರಿಚಯ. ಅದ್ರ ಜೊತೆಗೆ ಇವರ ಸುತ್ತಮುತ್ತ ಎಲ್ಲ ಸ್ವಲ್ಪ ಸುಳ್ಳು ಹೇಳುವವರು, ಸುಳ್ಳು ಹೇಳಿ ಇವರನ್ನು ಮೋಸ ಮಾಡುವವರು ಕೂಡ ಖಂಡಿತ ಇದ್ದೇ ಇರ್ತಾರೆ. ಸ್ವಲ್ಪ ಸಾಫ್ಟ್ ನೇಚರ್ನ ಬದಿಗಿಡಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟು, ಅರ್ಥ ಮಾಡ್ಕೊಳ್ಬೇಕಾದನ್ನು ರೈಟ್ ತಾನೆ. ಓಕೆನಾ, ಅದೇ ನಂಬರ್ 28 ಬಂದುಬಿಡ್ತೀಗ, ಓಕೆ ನಂಬರ್ 28 ಬಂದುಬಿಡ್ತೀಗ, ಓಕೆ 28 ಬಂದಾಗ ಏನಾಗುತ್ತೆ, ಇದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ. ಅಂದರೆ ಇಲ್ಲಿ ಸೂರ್ಯನ ಎನರ್ಜಿ ಅನ್ನೋದು ಟೋಟಲಿ ಡೌನ್ ಆಯಿತು, ಯಾಕಂದರೆ ಅಲ್ಲಿ ಶನಿ ಮತ್ತು ಒಂದು ಚಂದ್ರನ ಕಾಂಬಿನೇಷನ್ ಇದೆ. ಶನಿ ಮತ್ತು ಚಂದ್ರ ಅದನ್ನು ವಿಷಯೋಗ ಅಂತ ಕರಿತೇವೆ ಜಾತಕದಲ್ಲಿ. ಆ ಕಾಂಬಿನೇಷನ್ ಬಂದಾಗ ಅಂಥ ಕಾಂಬಿನೇಷನ್ ಇರುವಾಗ ಸೂರ್ಯ ಅಂತೂ ಕೆಲಸ ಮಾಡಲ್ಲ, ಸೂರ್ಯನ ಎನರ್ಜಿ ಅಂತೂ ಟೋಟಲಿ ಡೌನ್ ಆಗಿಬಿಡುತ್ತೆ. ಈಗ ಅದರ ಜೊತೆಗೆ ಏನಾಗುತ್ತೆ ಇವರಿಗೆ ವಿಶೇಷ ರೀತಿಯಲ್ಲಿ ಇವರು ಹೇಗಿರ್ತಾರೆ ಅಂದರೆ, ಇವರಿಗೆ ಗುರು ಹಿರಿಯರ ಪ್ರಾಪರ್ಟಿ ಬರಲಿ ಅನ್ನೋ ಒಂದು ಇಚ್ಛೆಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಗುರು ಹಿರಿಯರ ಪ್ರಾಪರ್ಟಿ ಬರಲಿ, ಅದರ ಮುಖಾಂತರ ಜೀವನ ಮಾಡೋಣ, ಅಥವಾ ಅನ್ಅರ್ನ್ಡ್ ಮನಿ, ಕಷ್ಟಪಟ್ಟು ಬರುವಂಥದ್ದಲ್ಲ, ಅನ್ಅರ್ನ್ಡ್ ಮನಿ ನನ್ನ ಪಲಿಗೆ ಬರಲಿ ಅಂತ ಇವರು ತುಂಬಾ ಇಷ್ಟಪಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇವರ ಸಮಸ್ಯೆ ಹೇಗಿರ್ತದೆ ಅಂದರೆ, ಇವರು ಯಾವುದೇ ಕಾರಣ ಕೂಡ ಯಾವುದರಲ್ಲಿ ಕೂಡ ಪರಿಪೂರ್ಣ ರೀತಿಯಲ್ಲಿ ಸೊಲ್ಯೂಷನನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಸೊಲ್ಯೂಷನ್ ಪಡ್ಕೊಳ್ಳಿ ಒಂದಾದ ನಂತರ ಏನಾದರೂ ಸಮಸ್ಯೆಗಳು ಇವರಿಗೆ ಕ್ರಿಯೇಟ್ ಆಗ್ತಾನೆ ಇರ್ತವೆ. ಬಟ್ ಇವರಿಗೆ ಒಂದಂತೂ ಇದೆ, ಇವ್ರು ಏನು ಮಾಡಬೇಕು, ಫುಡ್ಡನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಫುಡ್ಡನ್ನು ವೇಸ್ಟ್ ಮಾಡಿದಾಗ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಫುಡ್ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು, ಅಥವಾ ಅನ್ನದಾನವನ್ನು ಯಾರಿಗಾದರೂ ಮಾಡಬೇಕು. ಆ ಮೂಮೆಂಟಲ್ಲಿ ಇವರ ಒಂದು ಈ ನಂಬರ್ಸ್ ಏನು ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಡಬಲ್ಲದು, ಅರ್ಥ ಮಾಡ್ಕೊಳ್ಬೇಕು ಇದನ್ನು ರೈಟ್ ತಾನೆ. ಓಕೆನಾ, ಒಟ್ಟಾರೆ ನೋಡಲಿಕ್ಕೆ ಹೋದರೆ ಎಲ್ಲದರಲ್ಲಿ ಕೂಡ ಸೂರ್ಯನ ಎನರ್ಜಿ ಅಂತೂ ಖಂಡಿತ ಇದ್ದೇ ಇರ್ತದೆ, ಇಲ್ಲ ಅಂತೇನಿಲ್ಲ. ಬಟ್ ಒಂದರಲ್ಲಿ ಹೆಚ್ಚು, ಒಂದರಲ್ಲಿ ಕಡಿಮೆ, ಆ ರೀತಿಯಾಗಿರ್ತದೆ. ಇನ್ನು ಆ ನಂಬರ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಅದು ಕೆಲಸ ಮಾಡಿ ಆ ಮೂಮೆಂಟಲ್ಲಿ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಏನು ಬೇಕೋ ಅದಂತೂ ಖಂಡಿತ ಆಗಿಯೇ ಆಗುತ್ತೆ. ಓಕೆನಾ, ಸೊ ಇವರ ಒಂದು ಸಮಯ ಬಂದು ಯಾವಾಗ ಇವರಿಗೆ ಯಾವುದೇ ದಿನ ಇದ್ದರೂ ಕೂಡ ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ಒಳಗೆ ಬಹಳ ಒಳ್ಳೆಯ ಪೀರಿಯಡ್ ಆಗಿರ್ತದೆ ಇವ್ರಿಗೆಲ್ಲರಿಗೂ ಕೂಡ ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ಒಳಗೆ ಬಹಳ, ಯಾಕಂದರೆ ಆ ಸಮಯದಲ್ಲಿ ಸೂರ್ಯ ದಿಗ್ಬಲಿ ಆಗ್ತಾನೆ. ಸೂರ್ಯ ದಿಗ್ಬಲಿ ಆದಾಗ ಏನಾಗುತ್ತೆ, ಆಗ ಸೂರ್ಯನ ಎನರ್ಜಿ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇರ್ತದೆ. ಆ ಸಮಯದಲ್ಲಿ ಇವರೇನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಒಳ್ಳೆ ಸಕ್ಸಸ್ ಸಿಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ದಿಕ್ಕು ಬಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಆ ಸಮಯದಲ್ಲಿ ಕೆಲಸ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಇವರ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅಲ್ವಾ, ಅದನ್ನು ಬೈ ಡಿಫಾಲ್ಟಾಗಿ ಆ್ಯಕ್ಚುಲಿ ಪೂರ್ವ ದಿಕ್ಕಿನಲ್ಲೇ ಇವರು ಇರ್ತಾರೆ, ಬೈ ಡಿಫಾಲ್ಟ್ ಆಗಿರ್ತಾರೆ. ಆನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅದು ಕೂಡ 11 ಗಂಟೆಯಿಂದ ಮಧ್ಯಾಹ್ನ ಅಂದರೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಯಾವುದೇ ಒಂದು ಕೆಲಸಕ್ಕೆ ಅರ್ಜಿ ಹಾಕಬೇಕು, ರೆಸ್ಯೂಮ್ ಹಾಕಬೇಕು ಆ ಸಂದರ್ಭದಲ್ಲಿ ಮಾಡಿದಾಗ, ಇಂಟರ್ವ್ಯೂ ಹೋಗಬೇಕು ಆ ಸಂದರ್ಭದಲ್ಲಿ ಹೋದಾಗ, ಅಥವಾ ಬೇರೆ ಯಾವುದೇ ಇಂಪಾರ್ಟೆಂಟ್ ಆದ ಕೆಲಸ ಮಾಡಬೇಕು, ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಆ ಸಮಯದಲ್ಲಿ ಮಾತಾಡಿದಾಗ ಅದು ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅವರ ಸಮಯನೇ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಬಹಳ ಫೇವರೇಬಲ್ ಆಗಿರ್ತದೆ. ಆ ಸಮಯದಲ್ಲಿ ಸೂರ್ಯ ತನ್ನ ಬಲವನ್ನು ಪಡ್ಕೊಂಡಿರ್ತಾನೆ, ಸೂರ್ಯ ದಿಗ್ಬಲಿಯಾಗಿರ್ತಾನೆ. ಅದೇ ರೀತಿ ಇವರ ಮ್ಯಾನಿಫೆಸ್ಟೇಷನ್ ಸಮಯ ಬಂದು ಸಾಧಾರಣ ಮಟ್ಟಿಗೆ ನೀವು ಫೆಬ್ರವರಿ ಅಂತ ಇಟ್ಕೊಳ್ಳು, ಫೆಬ್ರವರಿಯಿಂದ ಹಿಡಿದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ 4 ತಿಂಗಳು ಮ್ಯಾನಿಫೆಸ್ಟೇಷನ್ನ ಒಂದು ಸಮಯ ಅಂತ ಹೇಳ್ತೇನೆ. ಈ ಸಮಯದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ನಿಮ್ಮ ಮನೆ ಆಗಬೇಕು, ಮದುವೆ ಆಗಬೇಕು, ಏನೇ ಆಗಬೇಕು ಆ ಸಮಯದಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ 4 ತಿಂಗಳಲ್ಲಿ, ಮತ್ತೆ ಮಳೆ ಬೀಳುತ್ತೆ, ಮಳೆ ಬಿದ್ದ ನಂತರಲ್ಲ, ಈ 4 ತಿಂಗಳಲ್ಲಿ ಮ್ಯಾನಿಫೆಸ್ಟೇಷನ್ ತುಂಬ ಜಾಸ್ತಿ ಅಥವಾ ಒಳ್ಳೆ ಕೆಲಸ ಕಾರ್ಯಗಳಾಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳಿ ಖಂಡಿತ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಓಕೆನಾ, ಈಗ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಮೇಲಿಂದ ಸ್ನೇಹ ಅಂತ, ಕುಂದಾಪುರದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಫ್ರೆಂಡ್ ಬಗ್ಗೆ ತಿಳ್ಕೊಬೇಕಿತ್ತು. ಫ್ರೆಂಡಿನಿಂದಲೇ ಕರೆ ಮಾಡ್ತೀಮ್ಮ, ದಯವಿಟ್ಟು ಫ್ರೆಂಡ್ ಮುಖಾಂತರ ಕರೆ ಮಾಡಿಸಿ. ನಿಮಗೆ ನಾನು ಏನು ಹೇಳಿದ್ರು ಕೂಡ ಅರ್ಥ ಆಗದಂಥ ವಿಚಾರ, ಅವ್ರ ಹತ್ರ ಕರೆ ಮಾಡಿಸಿ ನಾನು ಮಾತಾಡ್ತೀನಿ. ಓಕೆನಾ, ಫ್ರೆಂಡ್ ಇದ್ದಾರಲ್ಲಿ ಬದಿಯಲ್ಲಿ? ಇಲ್ಲ. ಓಕೆ, ಅವ್ರದ್ದೆಲ್ಲ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಮ್ಮ. ಮೊದಲು ನಿಮ್ಮ ಬಗ್ಗೆ ಹೇಗೂ ಕೇಳಿದ್ದೀರಿ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಿ ನಾನು ಬೇಡ ಅಂತ ಹೇಳಲ್ಲ. ಫ್ರೆಂಡ್ ಬಗ್ಗೆ ಎಲ್ಲ ಬೇಕಾಗಿಲ್ಲ. ಫ್ರೆಂಡ್ ಬಗ್ಗೆ ಫ್ರೆಂಡಿಗೆ ನಂಬರ್ ಕೊಡಿ, ಅವ್ರು ಯಾವ ಭಾಷೆಯಲ್ಲಿ ಆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಹೇಳಿ, ನಾನು ಮಾತ್ರ ಕನ್ನಡದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಸರಿ, ರೈಟ್. ಒಳ್ಳೆದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಮೊದಲು ನಿಮ್ಮದು ನೋಡಿ, ಓಕೆನಾ? ನಿಮ್ಮದು, ನಿಮ್ಮ ಮನೆಯವರು ನಿಮ್ಮದು, ಫ್ರೆಂಡ್ಸ್ ಮತ್ತೆ, ಓಕೆನಾ? ಫ್ರೆಂಡ್ಸ್ ಆನಂತರ, ತೃತೀಯ ಭಾವ ಆನಂತರ, ಅದುವೆಲ್ಲ ಬೇಕಾಗಿಲ್ಲ. ಸದ್ಯದ ಮಟ್ಟಿಗೊಂದು ಬೇಕಾಗಿಲ್ಲ ಯಾವುದೇ ಕಾರಣ ಕೂಡ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ಏನು ಹೇಳಿದ್ರು ನಿಮಗೆ ಏನಪ್ಪ ಗೊತ್ತಾಗುತ್ತೆ, ಅವ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ, ರೈಟ್?
ಒಂದು 19:28 ಈಗ ಗೊತ್ತಾಯ್ತು ನಿಮಗೆ, ರೈಟಾ? ಇದು ಅಲ್ವಾ ನಿಮಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾಯಿತು, ಒಳ್ಳೆ ಸಮಯ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತೇಳಿ, ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು. ಓಕೆನಾ? ಇದಕ್ಕೆ ಡೆಡ್ ಅಪೋಸಿಟ್ ನಂಬರ್ ಬಂದು ಯಾವುದಿರ್ತದೆ, ಈಗ ಸೂರ್ಯನಿಗೆ ಡೆಡ್ ಅಪೋಸಿಟ್ ಬಂದು ಶನಿಯ ನಂಬರ್, ಓಕೆನಾ? ಶನಿಯ ನಂಬರ್ ಏನೋ ಡೆಡ್ ಅಪೋಸಿಟ್ ಆಗಿರ್ತದೆ ಈ ನಂಬರ್, ಓಕೆನಾ? ಸೊ ಡೆಡ್ ಅಪೋಸಿಟ್ ಆಗಿದ್ರೆ ಶನಿಯ ನಂಬರನ್ನು ಸ್ವಲ್ಪ ಕಡಿಮೆ ಬಳಸಿ, ಶನಿಯ ನಂಬರ್ ಬೇಕಾಗಿಲ್ಲ. ಅನಂತರ ಬಂದು ಶುಕ್ರನ ನಂಬರ್, ಶುಕ್ರನ ನಂಬರ್ ಡೆಡ್ ಅಪೋಸಿಟ್ ಆಗಿರ್ತದೆ, ಶುಕ್ರ ಮತ್ತು ಶನಿಯ ನಂಬರ್ ಸೂರ್ಯನಿಗೆ ಆಗುವುದಿಲ್ಲ. ಅದರಿಂದಾಗಿ ಆ ಎರಡು ನಂಬರನ್ನು ಬಿಟ್ಟು ಬೇರೆ ನಂಬರನ್ನು ಖಂಡಿತ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಅಥವಾ ನಿಮ್ಮ ಏನು ನಿಮ್ಮ ಮೊಬೈಲ್ ನಂಬರ್ ತಗೊಳ್ತೀರಾ ಅದರಲ್ಲಿ 88 ಜಾಸ್ತಿ ಬಂದಾಗ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, 66 ಜಾಸ್ತಿ ಬಂದಾಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಸೊ ಇದೆರಡನ್ನು ಕೂಡ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ನೋಡಿದಾಗ ಬಾಕಿ ನಂಬರ್ಸ್ ಪರವಾಗಿಲ್ಲ ಅಂತೇಳಿದ್ರೆ, ಯಾವುದೇ ಕಾರಣ ಕೂಡ ಬಾಕಿ ನಂಬರ್ಸ್ ಅಂಥ ತೊಂದರೆಗಳನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ, ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡಬಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಏನಂದರೆ, ಯಾವಾಗ ನಿಮಗೆ 1/10/1928 ತಾರೀಖು ಬಂದಿದೆ, ಆಗೇನಾಗುತ್ತೆ, ನಿಮ್ಮ ಬಳಿ ಬರುವವರೆಲ್ಲ ಉಚ್ಚ ಸ್ಥಾನದಲ್ಲಿರುವವರೇ ಬರ್ತಾರೆ. ಹಂಗೆ ಪೋಂಗೆಗಳು ಯಾರು ಇರುವುದಿಲ್ಲ ನಿಮ್ಮಲ್ಲಿ, ಅಂಥವರನ್ನು ನೀವು ಕೇರ್ ಕೂಡ ಮಾಡಲ್ಲ. ಬಡವರು ಬಂದುಬಿಟ್ರು ಒಂದು ವೇಳೆ ಎಲ್ಲೊಂದು ಕಡೆ ತುಂಬ ನಿಮ್ಮ ವರ್ಗದಲ್ಲಿ ಕೆಲಸ ಮಾಡೋರು ಬಂದ್ಬಿ, ಅದನ್ನೆಲ್ಲ ನೀವು ಕ್ಯಾರೇ ಮಾಡಲ್ಲ. ನಿಮಗೆ ಏನಿದ್ರು ಕೂಡ ಉಚ್ಚ ವರ್ಗದವರು, ಉಚ್ಚ ಸ್ಥಾನದಲ್ಲಿರೋರು ಅಂಥವ್ರೇ ಬೇಕು. ನೀವು ಗರ್ಲ್ ಫ್ರೆಂಡ್ ಬೇಕು, ಬಾಯ್ ಫ್ರೆಂಡ್ ಬೇಕು, ಅಂಥವರನ್ನೇ ನೀವು ಚಾಯ್ಸ್ ಮಾಡ್ತೀರಾ, ಅಂಥವರೇ ನಿಮ್ಮ ಬಳಿ ಬಂದಿರ್ತಾರೆ, ಬೇರೆ ಯಾರು ಕೂಡ ಬರೋದಿಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಯಾವುದೇ ಕಾರಣ ಕೂಡ ಬೇರೆಯವರು ಟಚ್ ಆಗಲ್ಲ, ಅಂಥವರೇ ಟಚ್ ಆಗ್ತಾರೆ. ಯಾಕಂದರೆ ನಿಮ್ಮ ಸ್ವಭಾವ ಏನುಂಟು ಅದು ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ವಭಾವ ಇರ್ತದೆ. ಹಾಗಾದರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ವಭಾವ ಯಾರಲ್ಲಿದೆ ಅವರೇ ನಿಮ್ಮನ್ನು ಟಚ್ ಮಾಡ್ತಾ ಹೊರತು ಬೇರೆ ಯಾರು ಕೂಡ ಟಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೋಸ್ಕರ ನಿಮ್ಮ ಸರೌಂಡಿಂಗಲ್ಲಿರೋ ಫ್ರೆಂಡ್ಸನ್ನು ನೋಡ್ಕೊಳ್ಳಿ, ಅವ್ರು ಅದೇ ಇರ್ತದೆ, ಸಪೂರ ಇರ್ತಾರೆ, ಉದ್ದ ಇರ್ತಾರೆ, ಅಧಿಕಾರದಲ್ಲಿ ಇರುವವರು ಇರ್ತಾರೆ, ಅಥವಾ ಗೌರ್ಮೆಂಟ್ ಜಾಬನ್ನು ಮಾಡುವವರು ಇರ್ತಾರೆ, ಅಂಥ ಒಂದು ಪ್ಲೇಸಿಂದ ಬಂದವರೇ ಆಗಿರ್ತಾರೆ. 100% ಹಾಗೇನೆ ಇರ್ತಾರೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ ಸೀಮಾ ಹೇಳಿ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. 1/11/1967. ಸಮಯ ರಾತ್ರಿ 10:00. ತುಂಬಾ ನನಗೆ ಕಾಲ್ ನೋವಿನ ಬಗ್ಗೆ ಕೇಳು. ಓಕೆ ಅಮ್ಮ. ಸೊ ಕಾಲ್ ನೋವು ಯಾವಾಗದಿಂದಮ್ಮ ನಿಮಗೆ? ಸುಮಾರು ಸಮಯ ಆಯಿತು, ಈಗ ಒಂದು 4 ತಿಂಗಳ ಮೇಲಾಯ್ತೆ. ಸರಿಮ್ಮ. ಓಕೆ, ನಿಮಗೆ ಬುಧ ದರ್ಶನ ನಡೀತಾ ಉಂಟಮ್ಮ. ನಾನು ಮೊದಲೇ ಹೇಳಿದೆ, ಬುಧ ದರ್ಶನ ನಡೆಯುವಾಗ ಯಾರಿಗಾದ್ರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ, ಅದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಕ್ರಿಯೇಟ್. ಈಗ ಈ ಕಾಲು ನೋವು ಅಂತ ಏನುಂಟಮ್ಮ, ಕಾಲು ನೋವು ಎಷ್ಟು ವಿಶೇಷವಾಗಿ ಕಾಲು ನೋವು ಎಲ್ಲಿಂದ ಬರುತ್ತೆ ಗೊತ್ತಾ? ನಿಮ್ಮ ಮನೆಯ ಎಂಟ್ರೆನ್ಸ್ ಇದೆಯಲ್ಲಮ್ಮ, ಎಂಟ್ರೆನ್ಸ್ ಗೊತ್ತಾಗುತ್ತಮ್ಮ? ಅಂದರೆ ನಿಮ್ಮ ಮುಖ್ಯ ದ್ವಾರ ಏನುಂಟಮ್ಮ, ಅಲ್ಲಿ ಅಬ್ಸ್ಟಕಲ್ಸ್ ಇದ್ದಾಗ ಕಾಲು ನೋವು ಬರುತ್ತಮ್ಮ. ಸೊ ಅದಕ್ಕೋಸ್ಕರ ಅಲ್ಲಿ ಏನು ಅಬ್ಸ್ಟಕಲ್ಸ್ ಇದೆ, ಅಥವಾ ಅಲ್ಲಿ ಏನೋ ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡುವ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಏನಾದರೂ ಮನೆಯಿಂದ ಒಳಗೆ ಬರಬೇಕಾದ ಅಡ್ಡಲಾಗಿ ಏನಾದರೂ ಇಟ್ಟಿದ್ದೀರಾ, ಸೊ ಅದನ್ನು ತೆಗಿಬೇಕಾದಂಥ ಅನಿವಾರ್ಯತೆ ಬರ್ಬೋದಮ್ಮ. ಯಾವಾಗ ಅದನ್ನು ತೆಗಿತೀರಾ ಆಗ ಕಾಲು ನೋವಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುವ ಸಾಧ್ಯತೆ ಉಂಟಮ್ಮ. ಅದರ ಜೊತೆಗೆ ಏನು ಮಾಡಬೇಕು, ಕಪ್ಪು ಎಳ್ಳನ್ನು ಇಟ್ಕೊಂಡು ಪ್ರತಿದಿನ 7 ಬಾರಿ ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿದಾಗ, ಹಕ್ಕಿಗಳಿಗೆ ಹಾಕಿದಾಗ, ನೀರಲ್ಲಿ ಬಿಟ್ಟಾಗ ಕಾಲು ನೋವಿನ ಸಮಸ್ಯೆಯಿಂದ ಬಚಾವಾಗಲಿಕ್ಕೆ ಸಾಧ್ಯತೆ ಉಂಟಮ್ಮ. ಕಪ್ಪು ಎಳ್ಳಿನ ಜೊತೆಗೆ ನೀವೇನು ಮಾಡಬೇಕು, ತೊಗರಿಬೇಳೆಯಿಂದ ಕೂಡ ಪ್ರತಿದಿನ ನಿವಾಳಿಸಿ, ತೊಗರಿಬೇಳೆ ಮತ್ತು ಕಪ್ಪು ಎಳ್ಳು ಈ ಎರಡರಿಂದ ಪ್ರತಿದಿನ ನಿವಾಳಿಸ್ತೀರಿಮ್ಮ. 48 ದಿನ ಡೆಫಿನೆಟ್ ಆಗಿ ನಿಮ್ಮ ಕಾಲು ನೋವು ಗುಣ ಆಗುತ್ತಮ್ಮ. ಓಕೆನಾ? ಒಳ್ಳೇದಾಗಲಿ, ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಮನೆಯ ಮುಖ್ಯ ದ್ವಾರ ಎಲ್ಲಿ ಉಂಟು, ಅಲ್ಲಿ ಅಬ್ಸ್ಟಕಲ್ಸ್ ಏನಿದೆ ಅಲ್ವಾ ಅದು ಒಳಗೆ ಬರಬೇಕಾದ್ರೆ, ಸೊ ಅದನ್ನು ಸರಿಯಾದ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಕಾಲು ನೋವಿನ ಸಮಸ್ಯೆ ಏನು ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟ್ ತಾನೆ? ಓಕೆನಾ? ಸೊಕೆ 1/10/1928 ಗೊತ್ತಾಯ್ತು ನಿಮಗೆ. ಓಕೆ, ಸೊ ಈ ರೀತಿಯಾಗಿದ್ದು ಕೆಲಸ ಮಾಡುವಂಥದ್ದು, ಇಂಥ ಒಂದು ಟೆರಿಟರಿಯಲ್ಲಿ ನೀವಿರ್ತೀರಾ, ಬಹಳ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಒಂದಂತೂ ನೆನ್ಪಿಟ್ಕೊಳ್ಬೇಕು, ಎಲ್ಲೊಂದು ಕಡೆ 1/10/1928 ಬಂದುಬಿಡ್ತು ಆಗ ಅಂಥ ವ್ಯಕ್ತಿಗಳೇ ನಿಮ್ಮ ಬಳಿಗೆ ಬರಬೇಕೇ ಹೊರತು ಯಾರೋ ಏನೂ ಇಲ್ಲದವರು, ಅದು ಇದು ನಿಮ್ಮ ವರ್ಗ. ಸೊ ನಿಮಗೆ ಖಂಡಿತ ಪಸಂದ ಆಗಲ್ಲ, ನೀವು ಅದನ್ನು ಯಾವುದೇ ಕಾರಣ ಚಾಯ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂಥ ವ್ಯಕ್ತಿಗಳ ಜೊತೆಗೆ ಇರಲಿಕ್ಕೆ ಪ್ರಯತ್ನ, ಅಂಥ ಸ್ನೇಹಿತರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದು ನಿಮ್ಮ ಪ್ರಾರಬ್ಧ, ಹಾಗೇ ಇರುವಂಥದ್ದು, ಅದು ಚೇಂಜ್ ಆಗಲ್ಲ, ಹಾಗೇ ಬರುವಂಥ. ಅದಕ್ಕೋಸ್ಕರ ಏನಾದರೂ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಹೇಳ್ತೀನಿ ನಿಮಗೆ ಮದುವೆ ಆಗಬೇಕು, ಮದುವೆ ಯಾರ ಜೊತೆನೂ ಪ್ರೀತಿ ಆಯ್ತು, ಈಗ ನಾನು ಹೇಳ್ತೀನಿ ನೀವೆಲ್ಲೊಂದು ಕಡೆ 1/10/1928 ತಾರೀಕಿನಲ್ಲಿ ಇದ್ದೀರಾ, ಅಂಥ ಉಚ್ಚ ಸ್ಥಾನದಲ್ಲಿ ಇರ್ತೀರಾ, ಅಥವಾ ನಿಮ್ಮ ಮೆಂಟಾಲಿಟಿ ಹಾಗಿರ್ತದೆ, ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕು, ಉಚ್ಚ ಸ್ಥಾನಕ್ಕೆ ಹೋಗಬೇಕು, ಅಧಿಕಾರ ಅಂತ ಒಂದು ಜಾಬ್ ಇರ್ತದೆ ನಿಮಗೆ. ಓಕೆನಾ? ಅದೇ ಅದು ನೀವು ಪ್ರೀತಿ ಪ್ರೇಮ ಮಾಡಿದಾಗ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ವರ್ಗದವ್ರು ಬಂದುಬಿಟ್ರು, ಅಲ್ಲೂ ಬೇರೆ ಧರ್ಮದವ್ರು ಬಂದುಬಿಟ್ರು, ನಿಮ್ಮ ವರ್ಗ ಬಂದುಬಿಡ್ತು, ಆಗ ನೀವು ಮ್ಯಾರೇಜ್ ಆದ್ರಿ ಅಂತ ಇಟ್ಕೊಳ್ಳೋಣ, ನಾ ಆ ಮ್ಯಾರೇಜ್ ಫೇಲ್ಯೂರ್ ಆಗುತ್ತೆ, ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ನಿಮಗೆ ಉಳಿಲಿಕ್ಕೆ, ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಲೆವೆಲ್ನದ್ದನ್ನೇ ನೀವು ಹುಡುಕಬೇಕಾದಂಥ ಅನಿವಾರ್ಯತೆ ಉಂಟು, ಅದು ಅವರಿಗೆ ಅವ್ರ ಲೆವೆಲ್ದು ಸಿಗುತ್ತೆ, ಅವರಿಗೆ ಸಮಸ್ಯೆ ಇಲ್ಲ. ಬಟ್ ನಿಮಗೆ ನಿಮ್ಮ ಲೆವೆಲ್ನದ್ದನ್ನು ನೀವೇನಾದರೂ ಹುಡುಕಿಲ್ಲ ಅಂದರೆ ಆ ಮ್ಯಾರೇಜ್ ಫೇಲ್ಯೂರ್ ಆಗುತ್ತೆ, ಆಗೋದೇ ಇಲ್ಲ, ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ, ಯಾವುದೇ ಕಾರಣ ಕೂಡ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟ್ ತಾನೆ? ಓಕೆನಾ? ಹಾಗಾದರೆ 1/10/1928 ಏನಪ್ಪ ಮಾಡುತ್ತೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯ್ತಾದ್ರೆ
ಸೊಕೆ ಈಗ 2/11/20/21 ಓಕೆನಾ 2/11/20/21 ಓಕೆನಾ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ. ಸ್ವಲ್ಪ ಬೇರೆ ವಿಚಾರಗಳ ಬಗ್ಗೆ ಕೂಡ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಓಕೆನಾ. ಇನ್ನೊಂದು 10 ನಿಮಿಷಗಳ ಕಾಲ ನಿಮ್ಮ ಜೊತೆ ಇರ್ತೇನೆ ನೋಡಿ. ಯಾವತ್ತಿದ್ರು ಕೂಡ ಕೆಲವೊಮ್ಮೆ ಸಮಸ್ಯೆ ಇರ್ತದೆ, ಈಗ ಶುಗರ್ನ ಸಮಸ್ಯೆ ಇರ್ತದೆ ನಿಮಗೆ, ಈಗ ನೋವಿನ ಸಮಸ್ಯೆ, ಕಾಲ್ನೋವಿನ ಸಮಸ್ಯೆ, ಕ್ಯಾನ್ಸರ್ನ ಸಮಸ್ಯೆ, ಏನೋ ಒಂದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿರ್ತವೆ. ನಾನು ಕೆಲವು ಟೆಕ್ನಿಕನ್ನು ಹೇಳಿಕೊಡ್ತೀನಪ್ಪ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಲೈಫಲ್ಲಿ ಅದು ಏನು ಸುಖ ಸಂತೋಷ ಉಂಟದ್ದು ನೆಮ್ಮದಿ ಏನುಂಟು ಅದು ಮರಳಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಒಂದು ಶುಗರ್ ಉಂಟು ಅಂತ ಇಟ್ಕೊಳ್ಳೋಣ. ಶುಗರ್ ಮಾಮೂಲಿ, ಈಗಿನ ಜನರೇಷನ್ಗೆ ಶುಗರ್ ಮಾಮೂಲಿಯಾಗಿ ಹೋಗಿದೆ. ಎಲ್ಲರಿಗೂ ಕೂಡ ಶುಗರ್ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಓಕೆ, ಶುಗರ್ ಬಂತು, ಹೆದರುವಂಥ ಅವಶ್ಯಕತೆ ಇಲ್ಲ. ಈಗ ಶುಗರನ್ನು ಹೇಗಪ್ಪ ಕಂಟ್ರೋಲ್ ಮಾಡಬೇಕು ನೋಡಿ, ಅದಕ್ಕೆ ಟೆಕ್ನಿಕ್ಸ್ ಇದೆ ಶುಗರನ್ನು ಕಂಟ್ರೋಲ್ ಮಾಡಬೇಕಾದ್ರೆ. ಒಂದನೇದಾಗಿ ಏನು ಮಾಡಬೇಕು ಗೊತ್ತಾ, ನಿಮಗೆ ಎಷ್ಟೆಲ್ಲ ಹ್ಯಾವಿ ಫುಡ್ಸು ತಿನ್ನಬೇಕು ಅದೆಲ್ಲ ಮಧ್ಯಾಹ್ನದ ಒಳಗಡೆ. ಓಕೆನ, 3 ಗಂಟೆ ಒಳಗಡೆ ಹ್ಯಾವಿ ಫುಡ್ಸ್ ಏನುಂಟು ಅದೆಲ್ಲ ತಿನ್ನಬೇಕು. ಹೆವಿಯಾಗಿ ಏನು ತಿನ್ನಲಿಕ್ಕೆ ಉಂಟು, ನಿಮಗೆ ಏನು ಇಚ್ಛೆ ಉಂಟು, ನೀವೇನು ತಿಂತೀರಾ ನನಗೆ ಗೊತ್ತಿಲ್ಲ, ನೀವೇನು ಬೇಕಾದ್ರೂ ತಿನ್ನಿ, ಬಟ್ 3 ಗಂಟೆ ಒಳಗೆ ಮಾಡ್ಕೊಳ್ಳಿ. 3 ಗಂಟೆ ನಂತರ ಹೊಟ್ಟೆ ಖಾಲಿ. ಓಕೆನಾ, ಹೊಟ್ಟೆ ಖಾಲಿ, ಏನು ಕೂಡ ತಿನ್ನಲಿಕ್ಕೆ ಹೋಗಬಾರ್ದು. ಅದೇ ರೀತಿ ಸಂಜೆ ಹೊತ್ತು ಏನು ಮಾಡಬೇಕು, ನೀವು ರೈಸನ್ನು ಸೇವಿಸಬಾರ್ದು, ಸ್ವೀಟನ್ನು ಸೇವಿಸಬಾರ್ದು ಯಾವುದೇ ಕಾರಣಕ್ಕೂ. ರೈಸ್ ಬೇಡ, ಸ್ವೀಟ್ ಬೇಡ, ಏನೂ ಬೇಡ. ನೀವೇನು ಮಾಡಬೇಕು, ಸ್ವಲ್ಪ ಈ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಇರ್ಬೋದು, ಆನಂತರ ಈ ರಾಗಿ ರೊಟ್ಟಿ ಇರ್ಬೋದು, ಅಥವಾ ಯಾವುದು ಮಿಲ್ಲೆಟ್ಸ್, ಓಕೆನಾ, ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳಿಂದ ಮಾಡಿದಂಥ ತಿಂಡಿ ಇರ್ಬೋದು, ಅದನ್ನು ರಾತ್ರಿ ಹೊತ್ತು ತಿನ್ನಬೇಕು. ಮತ್ತು ಸುಮ್ಮನೆ ಇರಬೇಕು ನೀವು. ಓಕೆನಾ, ಸೊ ಈ ಟೆಕ್ನಿಕನ್ನು ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ, ಮತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಏನೋ ಅದು ಪಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ, ಅದಂತೂ ಬೇಕೇ ಬೇಕು. ಬಟ್ ನಿಮಗೆ ಶುಗರ್ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಾ, 3 ಗಂಟೆ ನಂತರ ನೀವೇನು ಸೇವಿಸ್ತೀರಾ, ಆಹಾರ ಸೇವಿಸಿ, ಇದು ನಾನು ಕಂಡುಕೊಂಡಂಥ ಸತ್ಯ. ಸ್ವತಃ ನನಗೆ ಶುಗರ್ ಇದೆ, ಟೋಟಲಿ ಕಂಟ್ರೋಲಲ್ಲಿದೆ, ನಾನು ಅದನ್ನು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದೇನೆ. ಸೊ ಆ ಟೆಕ್ನಿಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ ಅನ್ನೋದು, ಇದು ಮೆಡಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಖಂಡಿತ ಅಲ್ಲ. ನಾನು ಹೇಳಿಕೊಡ್ತೇನೆ ನಿಮಗೆ ಆ ಟೆಕ್ನಿಕ್ ಏನು ನಾನು ಫಾಲೋ ಮಾಡುವಂಥದ್ದು ಅಲ್ವಾ, ನನ್ನ ಜೊತೆಗಿರುವವರು ಫಾಲೋ ಮಾಡುವಂಥ ಇದು ನೋಡಿ, ಹೇಗೆ ಅವರ ಶುಗರ್ ಎಲ್ಲ ಕಂಟ್ರೋಲ್ ಆಗಿದೆ. ಸೊ ಇದನ್ನು ಮಾಡ್ಕೊಂಡಾಗ ಶುಗರ್ ಕಂಟ್ರೋಲ್ ಅಂದರೆ 3 ಗಂಟೆ ನಂತರ ನೀವು ಆಹಾರ ಏನು ಅನ್ನವನ್ನು ಹೆವಿಯಾಗಿ ಸೇವಿಸಿದಾಗ, ಸ್ವೀಟನ್ನು ಸೇವಿಸಿದಾಗ, ಇನ್ಯಾವುದೋ ರೀತಿಯಲ್ಲಿ ಕೂಡ ಅಲ್ವಾ ತುಂಬ ಹೆವಿಯಾದಂಥ ವಸ್ತುಗಳನ್ನು ಸೇವಿಸಿದಾಗ ಶುಗರ್ ನಿಮಗೆ ಜಾಸ್ತಿ. ಅದನ್ನು ಸೇವಿಸಿದಾಗ ಬೆಳಗಿನ ಹೊತ್ತು ನೀವು ಚೆಕ್ ಮಾಡಿದಾಗ ಶುಗರ್ 200-200 ಮೇಲೆ ಹೋಗಿರ್ತದಪ್ಪ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೇನು ಹೇಳೋದು, ಏನು ಸೇವಿಸಬೇಕು 3 ಗಂಟೆ ಮುಂಚೆ, ಆನಂತರ ಲೈಟ್ ಆಗಿರಬೇಕು ಎಲ್ಲವೂ ಕೂಡ. ಓಕೆನಾ, ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ರೈಸನ್ನು ಸೇವಿಸಲಿಕ್ಕೆ ಹೋಗಬೇಡಿ. ಯಾವುದೇ ರೈಸ್, ವೈಟ್ ರೈಸ್ ಇರ್ಬೋದು, ಬ್ಲ್ಯಾಕ್ ರೈಸ್, ಇದು ನಮ್ಮ ಕುಚ್ಚಲಕ್ಕಿ ಇರ್ಬೋದು, ಯಾವುದನ್ನು ಕೂಡ ಸೇವಿಸಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಇನ್ನು ನಾನ್ ವೆಜ್ ತಿಂತೀರಿ ಅದೆಲ್ಲ ಪರವಾಗಿಲ್ಲ, ಯಾವುದೇ ಕಾರಣ ಕೂಡ ಅಂಥ ಸಮಸ್ಯೆ ಉಂಟಾಗಲ್ಲ. ರೊಟ್ಟಿ ತಿನ್ನುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡು ತುಂಬ ಚಪಾತಿಯನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಜೋಳದ ರೊಟ್ಟಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಆನಂತರ ಈ ರಾಗಿ ರೊಟ್ಟಿ ಪರವಾಗಿಲ್ಲ, ಮಿಲ್ಲೆಟ್ಸ್ ಪರವಾಗಿಲ್ಲ. ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳೇನೋ ಅದು ಬಹಳ ಚೆನ್ನಾಗಿ ವರ್ಕ್ ಆಗ್ತವೆ. ಸೊ ಇದನ್ನು ನೀವು ಮಾಡಿ ನೋಡಿ, ಇದನ್ನು ಪ್ರತಿನಿತ್ಯ ಮಾಡಿದಾಗ ಖಂಡಿತ ಶುಗರ್ ಲೆವೆಲಲ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನೇನು ಗೊತ್ತಾ ನಿಮಗೆ, ಕೆಲವರಿಗೆಲ್ಲ ಏನೇ ಮಾಡಿದರೂ ಶುಗರ್ ಲೆವೆಲ್ ಕಂಟ್ರೋಲ್ ಆಗಲ್ಲ. ಈಗ ನಾನು ಹೇಳಿದ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡಿ ಕೂಡ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದು, ಯಾರಿಗೆ ಶುಗರ್ ಉಂಟು ಅವರಿಗೆ ಒಂದು ಹಿಡಿ ಕಪ್ಪು ಉದ್ದು, ಆನಂತರ ಒಂದು ಹಿಡಿ ಕಡಲೆಕಾಳು, ಒಂದು ಹಿಡಿ ಕಡಲೆಕಾಳು, ಒಂದು ಹಿಡಿ ಕಪ್ಪು ಉದ್ದು. ಕಪ್ಪು ಉದ್ದಿಂದ 7 ಸುತ್ತು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು, ಯಾರಿಗೆ ಶುಗರ್ ಉಂಟು ಅವರಿಗೆ ಕ್ಲಾಕ್ ವೈಸಲ್ಲಿ, ಆನಂತರ ಹೊರಗೆ ಬಿಸಾಡುವುದು, ದೂರ ಬಿಸಾಡುವುದು, ಹಕ್ಕಿಗಳಿಗೆ ಅದು ಪರವಾಗಿಲ್ಲ. ಆನಂತರ ಕಡಲೆಕಾಳನ್ನು ತೆಗೆದುಕೊಳ್ಳುವುದು, ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡುವುದು, ಅಥವಾ ಎಲ್ಲಾದರೂ ಅಲ್ವಾ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಇದನ್ನು ನೀವು ಪ್ರತಿನಿತ್ಯ ಮಾಡಿಕೊಳ್ಳಿ, 1 ತಿಂಗಳಾದ ನಂತರ ಶುಗರ್ ಚೆಕ್ ಮಾಡಿಸಿ. ಓಕೆ, ಶುಗರ್ ನಿಮ್ಮದು ಕಂಟ್ರೋಲಿಗೆ ಬಂದಿಲ್ಲ, ನಾನು ಹೇಳಿದಾಗ ಕೇಳಿದ್ರೆ ಚಾನ್ಸೇ ಇಲ್ಲ ಅಂತ ಹೇಳಿದೆ. ಶುಗರ್ ನಿಮಗೆ 100% ಕಂಟ್ರೋಲಿಗೆ ಬಂದಿರ್ತದೆ. 100% ಶುಗರ್ ಕಂಟ್ರೋಲಿಗೆ ಬಂದಿರ್ತದೆ. ಈ ಟೆಕ್ನಿಕನ್ನು ಇಟ್ಕೊಂಡು ಅದೆಷ್ಟೋ ಜನರು ಅದನ್ನು ಮಾಡಿ ನೋಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ನಾನು ಕೂಡ ಸಕ್ಸಸ್ ಆಗಿದ್ದೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಅರ್ಥ ಆಗುತ್ತಾ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಆಗ ಮತ್ತೆ ಬೇಕಾದರೆ ಡಾಕ್ಟರ್ ಹತ್ರ ನೀವು ಹೋಗಿ ಅಲ್ಲಿ ಏನೋ ಅವ್ರು ಮದ್ದು ಕೊಡ್ತಾರೆ ಅದನ್ನೆಲ್ಲ ಸ್ವಲ್ಪ ವೇರಿಯೇಷನ್ ಉಂಟು, ಅದನ್ನು ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳ. ಅಲ್ಲಿವರೆಗೆ ಮದ್ದನ್ನಂತೂ ಬಿಡುವ ಹಾಗಿಲ್ಲ. ಅದರ ಜೊತೆಗೆ ನಾನು ಹೇಳಿದ ಈ ಟೆಕ್ನಿಕನ್ನು ಉಪಯೋಗ ಮಾಡಿ, ವಿದಿನ್ 1 ಮಂತ್ ಒಳಗೆ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬಂದಿಲ್ಲ ಮತ್ತು ಹೇಳಿ. ಯಾಕಂದರೆ ಶುಗರನ್ನು ಜಾಸ್ತಿ ಮಾಡೋ ಯಾರು ಗುರು ಏನು ಮಾಡ್ತಾನೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾನೆ ಶುಗರನ್ನು. ಅದಕ್ಕೋಸ್ಕರ ಕಡಲೆಕಾಳಿಂದ ನಿವಾಳಿಸ್ತೀರ ಗುರುವಿನ ಪಾರ್ಟ್ ಏನುಂಟು ಕಂಟ್ರೋಲ್ ಆಗುತ್ತೆ. ಆನಂತರ ಶುಗರ್ ಕ್ರೋನಿಕ್ ಲೆವೆಲ್ಗೆ ಹೋಗಿರ್ತದೆ, ಅಸ್ತವ್ಯಸ್ತವಾಗಿರ್ತದೆ, ಒಂದು ದಿವಸ ಒಂದು ವೇರಿಯೇಷನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ರಾಹು ಕಾರಣ. ಹಾಗಾದರೆ ರಾಹುಗೆ ಸಂಬಂಧಪಟ್ಟಂತೆ ಕಪ್ಪುದಿಂದ ನಿವಾಳಿಸ್ತೆಗೆದಾಗ ಈ 2 ಧಾನ್ಯಗಳು ನಿಮ್ಮ ಜೀವನ ಉಳಿಸಬಲ್ಲವು, ಅಥವಾ ನಿಮ್ಮ ಜೀವನದಲ್ಲಿ ಶುಗರ್ನ ಪ್ರಾಬ್ಲಮ್ ಏನುಂಟು ಅದನ್ನು ಖಂಡಿತವಾಗಿಯೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದೆ. ಪ್ರತಿನಿತ್ಯ ಮಾಡಿಕೊಂಡಾಗ ಇದು ರಿಸಲ್ಟ್ ಪರ್ಮನೆಂಟ್ ಆಗಿರ್ತದೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಇವತ್ತಿಂದಲೇ ಟ್ರೈ ಮಾಡಿ ನೋಡಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನಿವಾಳಿ ಸಿಗೋದೆಲ್ಲ ಬೆಳಗಿನ ಹೊತ್ತು ಮಾಡಿ ಅಂತ ಹೇಳ್ತೇನೆ. ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಒಂದು ನಿಮಗೆ ಕಾಯಿಲೆಗಳಿರ್ತವೆ. ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಕೆಲವು ಟಿಪ್ಸನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ನಾನು ಮ್ಯಾರೇಜ್ ಕೇಳಬೇಕಿತ್ತು ಸರ್. ಸ್ವಲ್ಪ ಜೋರಾಗಿ ಮಾತಾಡಿದರೆ ನನಗೆ ಸ್ವಲ್ಪ ಕನ್ಫ್ಯೂಸ್.
ಓಕೆ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗೇಶ್ ಅಂತ, ನಾ ಇವಾಗ ಹೈದರಾಬಾದ್ ಇಂದ ಕಾಲ್ ಮಾಡ್ತೇನೆ. ಹಾ ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 4/12/1983. ಸಮಯ ಹೇಳಿ ಸರ್, ಸಮಯ ಹೇಳಿ. ಹಲೋ ಸರ್, ಸಮಯ ಹೇಳಿ, ಹುಟ್ಟಿದ ಸಮಯ. 6:30 ಬೆಳಿಗ್ಗೆನಾ? ಬೆಳಿಗ್ಗೆ ತಾವು ಹುಟ್ಟಿದಲ್ಲಿ? 6:30 ಬೆಳಿಗ್ಗೆ ಅಲ್ವಾ ಸರ್? ಹೌದು. ಹುಟ್ಟಿದಲ್ಲಿ ಸರ್ ತಾವು? ಮಂಡ್ಯ. ಮಂಡ್ಯ. ಮಂಡ್ಯದ ಗಂಡಿಗೆ ಮದುವೆ ಆಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಾ ಸರ್? ಹೌದು ಸರ್. ಓಕೆ, ಶುಕ್ರದೇಶ ನಡೀತಾ ಉಂಟು. ಶುಕ್ರ ಏನು ಪ್ರಾಮಿಸ್ ಮಾಡ್ತಾನಪ್ಪ, ಶುಕ್ರ ಏನಾದರೂ ಮದುವೆ ಜೀವನ ಪ್ರಾಮಿಸ್ ಮಾಡ್ತಾನ? ಆ್ಯಕ್ಚುಲಿ ಮಾಡ್ತಾ ಇದ್ದಾನೆ ಶುಕ್ರ, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರೊಸೀಡ್ ಮಾಡ್ತೇನೆ ಅಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ಹಾಗಾದರೆ ಮದುವೆ ಅಂತೂ ಆಗುತ್ತೆ ನಿಮಗೆ. ಈಗ 38 ಮದುವೆ ಆಗುತ್ತಾ? 1 ನಿಮಿಷ ಸರ್, ಒಂದು 36, 37, 38 ಮದುವೆ ಆಗುತ್ತಾ? ನಾ 38 ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಉನ್ನತಿ ಸಿಗ್ಬೋದು, ಮದುವೆ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ನೋಡಿ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾತು ಹೇಳ್ಕೊಡ್ತೇನೆ ನಿಮಗೆ. ಇಲ್ಲೇ ನೋಡಿ, ಈ ಪ್ರಾಬ್ಲಮ್ ಯಾಕೆ ಬರುತ್ತೆ? ಇದೊಂದು ಸಮಸ್ಯೆ ಅಲ್ಲ, ಈ ಪ್ರಾಬ್ಲಮ್ ಯಾಕಪ್ಪ ಬರುತ್ತೆ ನೋಡಿ. ಆದರೆ ಆ ಜಾತಕದಲ್ಲಿ ಹಲವಾರು ಸಮಸ್ಯೆಗಳಿವೆ, ದಯವಿಟ್ಟು ನಾನು ಆನ್ಲೈನಲ್ಲಿ ಹೇಳುವ ಹಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಆನ್ಲೈನಲ್ಲಿ ನಾನು ಹೇಳೋದಿಲ್ಲ ಯಾವುದನ್ನು ಕೂಡ. ನನಗೆ ದಯವಿಟ್ಟು ನೀವು ಪರ್ಸನಲ್ ಆಗಿ ಮೀಟ್ ಮಾಡಿ ಅಥವಾ ಪರ್ಸನಲ್ ಆಗಿ ನಿಮಗೆ ಕರೆ ಮಾಡಿ ಆದರೂ ಕೇಳಿ ಸರ್, ಆ ಮೂಮೆಂಟಲ್ಲಿ ಹೇಳ್ತೀನಿ ನಿಮ್ಗೆ, ಓಕೆನಾ? ಯಾಕಂದರೆ ಇದರಲ್ಲಿ ಸಮಸ್ಯೆ ಬಂದಿರುವಂಥದ್ದು ಜಾತಕದ 12 ಸಮಸ್ಯೆ ಇದೆ. ಜಾತಕದ 12 ಅಂತ ಕಾಂಬಿನೇಷನ್ ಉಂಟು ಸರ್, ಅದು ಪ್ರಾಬ್ಲಮೆಟಿಕ್ ಆಗಿ ಉಂಟು. ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮನ್ನು ನಿವಾರಣೆ ಮಾಡಿದಾಗ ಡೆಫಿನೆಟ್ ಆಗಿ ಇದರಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ, ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯಾವತ್ತಾದರೂ ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿ, ತುಂಬ ಚೆನ್ನಾಗಿರ್ತೀರ, ಒಳ್ಳೇದಾಗಲಿ ಸರ್, ಓಕೆನಾ? ಓಕೆ, ಒಳ್ಳೇದಾಗಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೆಲವು ಕಾಂಬಿನೇಷನ್ ಆಗಿದ್ದಾಗ ನಾನು ಓಪನ್ ಆಗಿ ಹೇಳಿದೆ, ಅವ್ರಿಗೆ ಬೇಸರ ಆಗ್ಬೋದು, ಸೊ ಬೇಡ ಅಂತ ಹೇಳ್ತೇನೆ ಅಲ್ವಾ? ರೈಟಾ? ಓಕೆ, ಅರ್ಥಾಯ್ತು ಈಗ ಅಲ್ವಾ, ನಿಮಗೆ ಗೊತ್ತಾಯ್ತು ಈಗ. ಸೊ ಇದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಒಂದು ಕಾಳುಗಳಿಂದ ಅದೆಂಥ ಮಿರಾಕಲ್ ರಿಸಲ್ಟ್ ಬರುತ್ತೆ ಗೊತ್ತಾ? ಅದೆಷ್ಟು ಜನರಿಗೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅದನ್ನು ಹೇಳಿಕೊಡಿ. ಯಾರೆಲ್ಲ ಅದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ದಾರೆ, 100% ಅವರ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಯಾವುದೇ ಕಾರಣ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ರೈಟ್ ತಾನೆ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಬೇರೆ ಬೇರೆ ಡಿಸೀಸ್ಗೆ ಬೇರೆ ಬೇರೆ ರೀತಿಯಾದಂತಹ ಧಾನ್ಯಗಳಿವೆ, ಅದನ್ನು ಹೇಳಿಕೊಡ್ತೇನೆ ನಿಮಗೆ, ಬರ್ತಾ ತೊಂದರೆ ಇಲ್ಲಂದೆ. ಈಗ ಇನ್ನೊಂದು ವಿಚಾರ, ಇಲ್ಲೇನಾಗುತ್ತೆ ನಿಮಗೆ ಆರೋಗ್ಯದ ವಿಚಾರ ಒಂದು ಸೈಡಲ್ಲಿ ಇಡೋಣ. ಈಗ ಶುಗರ್ಗೆ ನಿಮಗೆ ಹೇಳಿಕೊಟ್ಟೆ ಏನು ಮಾಡಬೇಕಂತ, ಇದನ್ನು ಫಾಲೋ ಮಾಡಿ. 1 ನಂತರ ಬೇಕಾದರೆ ನನಗೆ ಹೇಳಿ, ಕಂಟಿನ್ಯೂ ಮಾಡ್ಕೊಳ್ಬೇಕಪ್ಪ, ಸುಮ್ಮನೆ ಅಂತೂ ಆಗೋದಿಲ್ಲ. ಈಗ ನನಗೆ ಮೆನ್ಸಸ್ ಬಂತು, ಅದು ಬಂತಿದ್ದು, ನೋ ಪ್ರಾಬ್ಲಮ್, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು. ಕಂಟಿನ್ಯೂ ಮಾಡ್ಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಶುಗರ್ ಪ್ರಾಬ್ಲಮ್ ಅನ್ನೋದು ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್? ಓಕೆನಾ? ಇನ್ನೊಂದೇನು ಅಂತಂದರೆ, ಕೆಲವರಿಗೆಲ್ಲ ಈ ಕಾರ್ಯಕ್ಷೇತ್ರದಲ್ಲಿ ಬಹಳ ಫ್ಲಕ್ಚುಯೇಷನ್, ಓಕೆನಾ? ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರ ಬಹಳ. ಯಾಕೆ ಫ್ಲಕ್ಚುಯೇಷನ್ ಬರುತ್ತೆ ಕಾರ್ಯಕ್ಷೇತ್ರದಲ್ಲಿ? ಕಾರ್ಯಕ್ಷೇತ್ರದಲ್ಲಿ ಯಾವಾಗ ಫ್ಲಕ್ಚುಯೇಷನ್ ಬರುತ್ತಲ್ವ, ಅಥವಾ ನಿಮಗೆ ಕೆಲಸ ಆಗಲ್ಲ, ಕೆಲಸ ಸಿಗ್ತಾ ಇಲ್ಲ, ಕೆಲಸದಲ್ಲಿ ತುಂಬಾ ತೊಂದರೆ, ಬಾಸ್ ಕಿರಿಕಿರಿ ಮಾಡ್ತಾ ಇದ್ದಾರೆ, ಹೇಗೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ 10 ಟ್ರಿಗರ್ ಆಗಬೇಕಾದ್ರೆ 10 ಟ್ರಿಗರ್ ಮಾಡುವಂಥ ಒಂದು ರಾಶಿ ಇದೆ, ಆ ರಾಶಿ ಯಾವಾಗ ಟ್ರಿಗರ್ ಆಗುತ್ತೆ ಆಗ ನಿಮ್ಮ 10 ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ಓಕೆನಾ? ಸ್ವಿಚ್ ಒಂದು ಕಡೆ ಇರ್ತದೆ, ಅದರ ಒಂದು ರಿಸಲ್ಟ್ ಇನ್ನೊಂದು ಕಡೆ ಇರ್ತದೆ. ಒಂದು ಕಡೆ ಸ್ವಿಚ್ ಆ ಮುಗ್ತೀರ, ರಿಸಲ್ಟ್ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಅಂಥ ಒಂದು ಪರಿಸ್ಥಿತಿ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳಿದರೆ, ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬಹಳ ಸಮಸ್ಯೆ ಇದೆ, ಕೆಲಸನೇ ಸಿಗ್ತಾ ಇಲ್ಲ, ಅವರಿಗೆ ಒಂದೆರಡು ಟೆಕ್ನಿಕನ್ನು ಹೇಳಿಕೊಡ್ತೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಅಬ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಅಡೆತಡೆಂಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ಸೇಫ್ ಆಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ. ಈಗ ಏನು ಮಾಡಬೇಕು ನೋಡಿ, ಕಾರ್ಯಕ್ಷೇತ್ರ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಯಾವಾಗ ನೀವು ನಿಮ್ಮ ಮನೆಯ ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ತೀರಾ, ಓಕೆನಾ? ನಿಮ್ಮ ಮನೆಯ ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ತೀರಾ, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ. ಯಾವಾಗ ನೀವು ಜಗಳ ಮಾಡ್ತೀರಾ, ಅಲ್ಲಿಂದ 6 ಅಲ್ಲಿಂದ 6 ಅಲ್ಲಿಂದ 6 ಪ್ರಾಬ್ಲಮ್ 100% ಡೆಫಿನೆಟ್ ಆಗಿ ಕ್ರಿಯೇಟ್ ಆಯ್ತು. ಈಗ ನಿಮಗೆ ಕಾರ್ಯಕ್ಷೇತ್ರ ಕೊಡಲು ಬರಲೇಬೇಕು. ಯಾಕೆ ಜಗಳ ಮಾಡಿದ್ದು? ನೀವು ಜಗಳ ಮಾಡಿಕ್ಕೆ ಹೋಗಬಾರ್ದಿತ್ತು ಅಲ್ವಾ? ಸುಮ್ಮನೆ ಜಗಳ ಮಾಡೋದು ಒಂದು ಲೆಕ್ಕ, ಈಗ ಅವ್ರು ಜಗಳ ಮಾಡಿ ಅದಕ್ಕೆ ನೀವು ಜಗಳ ಮಾಡಿದರೆ ಈ ಮಾತು ಬೇರೆ. ಸುಮ್ಮನೆ ಜಗಳ ಮಾಡೋರು ಕೆಲವರು ಇರ್ತಾರೆ, ಅವ್ರಿಗೆ ನೋಡಿದರೆ ಏನಾಗೋದಿಲ್ಲ, ಅಕ್ಕಪಕ್ಕದ ಮನೆಯವ್ರು ನಾಯಿ ತಂದರು, ಅಕ್ಕಪಕ್ಕದ ಮನೆಯವರು ಒಂಟೆ ತಂದರು, ಆನೆ ತಂದರು, ಕುದುರೆ ತಂದರು, ಏನೇನೋ ಕಾರಣ ಹೇಳ್ಕೊಂಡು ಜಗಳ ಮಾಡ್ತೀರಿ. ಅವರಷ್ಟಕ್ಕೆ ಇರಲಿ, ನೀವು ಸುಮ್ಮನೆ ಇದು ಬಿಡಿ ಅಂತ ಹೇಳ್ತೇನೆ. ಇನ್ನು ಹೇಳೋದಕ್ಕೆ ಹೇಳಬೇಕು ಬೇಡ ಅಂತ ನಾನು ಹೇಳಲ್ಲ, ಓಕೆನಾ? ಬಟ್ ಯಾವಾಗ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಯಿತು ಹಾಗಾದರೆ ಅಲ್ಲಿ ಜಗಳ ಮಾಡಿರ್ತೀರಾ ನಿಮ್ಮ ನೋಡ್ಕೊಳ್ಳಿ. ಇವತ್ತು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತೊಂಟಂದರೆ ಒಂದು ಕಾರಣ ಇದಾಗಿರ್ತದೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ ಮಾಡಿರ್ತೀರಾ, ಅಥವಾ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಕೆಡಿಸ್ಕೊಂಡಿರ್ತೀರಾ, ಅಥವಾ ನಿಮ್ಮ ಮೊಬೈಲ್ ಕೆಳಗೆ ಬಿದ್ದು ಅದರ ಡಿಸ್ಪ್ಲೇ ಒಡೆದೋಗಿರ್ತದೆ, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಪೇಪರ್ ವರ್ಕಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ, ಅದನ್ನೇ ಮಾಡ್ತಾ ಇರ್ತೀರ, ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಬೇಕಾದರೆ ನೋಡಿ ಅಂತ ಹೇಳ್ತೇನೆ, 100% ಹಾಗೇ ವರ್ಕ್ ಆಗುವಂಥ. ಯಾವಾಗ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮಗೆ ಜಗಳ ಆಗುತ್ತೆ, ಯಾವಾಗ ನಿಮ್ಮ ಒಡ ಹುಟ್ಟಿದ ಜೊತೆಗೆ ಮತಭೇದ ಉಂಟಾಗುತ್ತೆ, ಅಥವಾ ಅಲ್ಲಿ ಹಣಕಾಸಿನ ವಿಚಾರ ಇರ್ಬೋದು, ಜಾಗದ ವಿಚಾರ ಇರ್ಬೋದು, ವೇರಿಯೇಷನ್ ಅಲ್ವಾ ಅಲ್ಲಿ ಏನೇ ಬೇಕಾದರೂ ಇರ್ಬೋದು. ಸೊ ಯಾವಾಗ ಆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಪ್ರಾಬ್ಲಮ್ಗಳಾಗಿದೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಕ್ಲಿಯರ್ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಕಾರ್ಯಕ್ಷೇತ್ರ ಸರಿ ಮಾಡಬೇಕು. ಕೀ ಎಲ್ಲಿಂಟು? ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಕೀ ಉಂಟು, ಹಾಗಾದರೆ ಅವರ
ಅದು ಎಲ್ಲೋ ಒಂದು ಕಡೆ ಹೋಗಿ ಅದರ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು, ಈಗೊಬ್ಬರು ಕರೆ ಮಾಡಿದೆ, ಓಕೆ ಮದುವೆ ಆಗಿಲ್ಲ ಅಂತ ಕರೆ ಮಾಡಿ, ಇವರಿಗೆ ಮದುವೆ ಆಗಿಲ್ಲ ಯಾಕೆ ಗೊತ್ತಾ? ಯಾಕೆ ಮದುವೆ ಆಗಿಲ್ಲ? ಅದರಲ್ಲಿ ಹಲವಾರು ಸಮಸ್ಯೆಗಳಿವೆ, ಹಲವಾರು ರೀತಿಯ ತೊಂದರೆಗಳಿವೆ. 12 ಮನೆ ಟ್ರಿಗರ್ ಆಗಿದೆ, 12 ಮನೆ ಯಾಕೆ ಟ್ರಿಗರ್ ಆಗಿದೆ? ಅಲ್ಲಿ ಏನೋ ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಮದುವೆ ಆಗಲಿಕ್ಕೆ ಬಿಡ್ತಾ ಇಲ್ಲ, ಶಾಪ ವರ್ಕ್ ಆಗ್ತಾ ಉಂಟು, ಅಲ್ಲಿ ಶಾಪ ಉಂಟು, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಬಿಡಿಸಿ ಹೇಳಬೇಕಾ ಅವ್ರು ನನ್ನನ್ನು ಪರ್ಸನಲ್ ಆಗಿ ಮೀಟ್ ಮಾಡಬೇಕು, ನಾನು ಕೂಡ ಏನು ಮಾಡುವಾಗಿಲ್ಲ, ಓಕೆನಾ? ರೈಟಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇವತ್ತೇನು ನಾವು ಕರ್ಮ ಮಾಡ್ತೇವೆ, ಏನು ಕೆಲಸ ಮಾಡ್ತೇವೆ, ಅದೆಲ್ಲ ಬಹಳ ಚೆನ್ನಾಗಿರಬೇಕು, ಒಂದಷ್ಟು ಜನಕ್ಕೆ ಒಳ್ಳೆ ರೀತಿಯಲ್ಲಿ ಆಗುವಂತ ಇರಬೇಕು. ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಹೋಗಬಾರ್ದು. ಯಾರಿಗೆ ನೀವು ತೊಂದರೆ ಕೊಟ್ಟರು ಕೂಡ ನಿಮ್ಮ ಒಂದು ಭಾವ ಕೆಲಸ ಮಾಡುತ್ತೆ, ಹೊಟ್ಟೆ ಕಿಚ್ಚಿರ್ಬೋದು, ನಂಜು, ಅದು ಇದು ಅಲ್ವಾ ನಿಮಗೆ? ನಿಮ್ಮ ನೋಡಿ, ನೀವೇನು ಪಡ್ಕೊಂಡು ಬಂದಿದ್ರೆ ಅದು, ಅವನೇನು ಪಡ್ಕೊಂಡು ಬಂದರೆ ಅವನಿಗೆ, ಓಕೆ? ಅದು ಅವನಿಗೆ ಸಂಬಂಧಪಟ್ಟು, ಇದು ನಿಮಗೆ ಸಂಬಂಧಪಟ್ಟು. ಸೊ ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋಲ್ಲ? ಅವನಿಗೂ ಕಡಿಮೆ ಆಗೋದಿಲ್ಲ, ನಿಮಗೂ ಕಡಿಮೆ ಆಗೋದಿಲ್ಲ, ನೀವು ಹೊಟ್ಟೆ ಕಿಚ್ಚು ಪಡುವ ಹಾಗಿಲ್ಲ. ಏನು ಈಗ ಇಲ್ಲಿ 130 ಕೋಟಿ ಜನರಿದ್ದಾರೆ, ಯಾರಿಗಾದರೂ ಕಡಿಮೆ ಆಗುವಂಥದ್ದು ಏನಾದರೂ ಉಂಟಾ? ಏನೂ ಇಲ್ಲ ತಾನೇ. ಅವರಿಗೂ ಅಷ್ಟೇ ಬರುತ್ತೆ, ನಿಮಗೂ ಅಷ್ಟೇ ಬರುತ್ತೆ. ನಿಮ್ಮ ಮೆಂಟಾಲಿಟಿ ಹೇಗುಂಟು, ನಿಮ್ಮ ಒಂದು ವರ್ಚಸ್ಸು ಹೇಗುಂಟು, ನಿಮ್ಮ ಪರ್ಸನಾಲಿಟಿ ಹೇಗುಂಟು, ನೀವು ಏನು ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟದೆ ರಿಸಲ್ಟನ್ನು ಆ ಪರಮಾತ್ಮ ಕೊಟ್ಟೆ ಕೊಡ್ತಾರೆ. ಒಂದು ಬ್ಯಾಡ್ ರಿಸಲ್ಟ್ ಉಂಟು, ಅವನು ಮುಂದೆ ಹೋಗ್ತಾ ಇದ್ದೇನೆ, ನಾನು ಹಿಂದೆ ಬೆಳೀತಾ ಇದ್ದೇನೆ, ಇನ್ನೇನೋ ಅಲ್ಲಿ ಹೋಗಿ ಅವನ ಬಗ್ಗೆ ಏನೇನೋ ಹೇಳೋದು, ಏನೇನೋ ಥಾಟ್ಸನ್ನು ಕೊಡೋದು, ಅವನಿಗೇನೋ ತೊಂದರೆ ಕ್ರಿಯೇಟ್ ಮಾಡೋದು, ಅವನು ಸರಿ ಇಲ್ಲ, ಅವನಿಗೇನು ಬರ್ತಾನೆ ಇಲ್ಲ, ಅವನು ಹಾಗೆ, ಅವನು ಹೀಗೆ, ಯಾಕೆ ಬೇಕು ನಿಮಗೆ ಇದೆಲ್ಲ ಅಲ್ವಾ? ಸೊ ಹಾಗೇನಾಗುತ್ತೆ, ನಿಮ್ಮ ಆ ಒಂದು ಏನು ನಿಮಗೆ ಅಪರ್ಚುನಿಟಿ ಬರಬೇಕು ಅಥವಾ ಕಾರ್ಯಕ್ಷೇತ್ರ ಮುಂದುವರಿ, ಅದು ಕಡಿಮೆ ಆಗುತ್ತೆ ನಿಮಗೆ, ಡೆಫಿನೆಟಾಗಿ ಕಡಿಮೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಿ, ಇವತ್ತು ಕಾರ್ಯಕ್ಷೇತ್ರ ಉಚ್ಚ ಸ್ಥಾನಕ್ಕೆ ಹೋಗಬೇಕು, ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉನ್ನತ ಸ್ಥಾನಮಾನವನ್ನು ಅಲಂಕರಿಸಬೇಕು, ನಿಮಗೆ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು, ಸುಸೂತ್ರವಾಗಿರಬೇಕು, ಬಾಸ್ ಜೊತೆ ಸಂಬಂಧ ಚೆನ್ನಾಗಿರಬೇಕು, ಅಥವಾ ನಿಮ್ಮ ಬಿಸ್ನೆಸ್ ಫೀಲ್ಡ್ ಚೆನ್ನಾಗಿರಬೇಕು, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಎಲ್ಲೊಂದು ಕಡೆ ನೋಡಿ, ಎಲ್ಲೊಂದು ಕಡೆ ನಿಮ್ಮ ಹೊಡೆ ಅವರು ಡಿನ್ನರ್ಗೆ ಕರ್ಕೊಂಡೋಗಿ, ಅವ್ರನ್ನ ಸ್ವಲ್ಪ ಎಂಜಾಯ್ ಮಾಡಿಸಿ, ಏನಾದರೂ ಕೂಡ ಅವ್ರ ಹತ್ರ ಮಾತಾಡಿಸಿ, ಖುಷಿ ಖುಷಿಯಾಗಿರಿ, ನಿಮ್ಮ ಕಾರ್ಯಕ್ಷೇತ್ರ ಅಷ್ಟೇ ಉಚ್ಚ ಸ್ಥಾನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತೆ ನಿಮಗೆ? ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಲ್ವಾ, ಈಗ ಅಕ್ಕಪಕ್ಕದ ಮನೆಯವರು ಸರಿ ಇರ್ತಾರಂತ ಗ್ಯಾರಂಟಿ ಅಂತೂ ಖಂಡಿತ ಅಲ್ಲ, ಓಕೆನಾ? ಅವರಲ್ಲಿ ಏನೊಂದು ಐಬು ಇರ್ಬೋದು, ಏನೊಂದು ತೊಂದರೆ ಇರ್ಬೋದು, ಅವ್ರ ಮನೆಗೆ ಒಂದಷ್ಟು ಜನ ಬರ್ತಾರೆ ಹೋಗ್ತಾರೆ, ಅದ್ರ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಇರ್ಬೋದು. ಇಲ್ಲಾಂದರೆ ಯಾವಾಗ ಈ ನೆಗೆಟಿವ್ ಥಾಟ್ಸನ್ನು ನೀವು ಇಟ್ಕೊಂಡು ಮನೆಯಲ್ಲಿ ತಿರುಗ್ತೀರಾ, ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕಾರ್ಯಕ್ಷೇತ್ರಕ್ಕೆ ತೊಂದರೆ ಆಗುತ್ತೆ, ಓಕೆನಾ? ರೈಟಾ? ನೆಗೆಟಿವ್ ಥಾಟ್ಸ್ ಏನಿದ್ರು ಕೂಡ ಅದು ಅವರಿಗೆ ಬಿಟ್ಟದು, ಅವರ ವಿಚಾರ ನಿಮಗೆ ಬೇಕಾಗಿಲ್ಲ, ಅವ್ರ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಮಾತ್ರ ನಿಮಗೆ ಬೇಕಾಗಿರುವಂಥದ್ದು. ರೈಟಾನೆ? ಅವ್ರು ಏನು ಬೇಕಾದರೂ ಇರಲಿ, ಅವ್ರ ಜೊತೆಗೆ ಮಾತಾಡಿ, ಅವ್ರ ಜೊತೆ ನೆಗೆಟಿವ್ ಥಾಟ್ಸನ್ನು ಬಿಟ್ಟು ಬಿಡಿ, ಅವ್ರ ಬಗ್ಗೆ ಹೇಳುವುದನ್ನು ಬಿಟ್ಟು ಬಿಡಿ, ಖಂಡಿತ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ. ಒಡ ಹುಟ್ಟಿದವ್ರ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ, ಚೆನ್ನಾಗಿರ್ತೀರಾ. ಆನಂತರ ನಿಮ್ಮ ಮೊಬೈಲಲ್ಲಿ ಒಂದು ಬಿದ್ದು ಒಡೆದೋಗೋಯಿತು, ಅದು ಒಡೆದೋಯಿತು, ಅದರ ಡಿಸ್ಪ್ಲೇ ಒಡೆದೋಯಿತು, ಕೂಡಲೇ ಅದನ್ನು ಸರಿ ಮಾಡಿಸಿ. ಇಲ್ಲಾಂದರೆ ನಿಮಗೆ ಅದರ ಪ್ರಭಾವ ಯಾವಾಗ ಬರ್ತದೆ? 6 ದಿನ 6 ವಾರ 6 ತಿಂಗಳಲ್ಲಿ ಆ ಪ್ರಭಾವ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮ್ಮ ಪೇಪರ್ ವರ್ಕ್ ಏನು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಜೋಡಿಸಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಅಬ್ಸ್ಟಕಲ್ಸ್ ಏನುಂಟು? ದೂರ ಆಗುತ್ತೆ. ರೈಟಾ? ಅದು ಕೂಡ ಎಷ್ಟು? 100%. ಓಕೆ, ಏನು ಸಮಸ್ಯೆ ಇಲ್ಲ. ಇದನ್ನು ಮಾಡಿ ನೋಡಿ ಅಂದರೆ, ಈ ಟೆಕ್ನಿಕನ್ನು ಮಾಡಿ ನೋಡಿ. ಇವತ್ತು ಕಾರ್ಯಕ್ಷೇತ್ರ ಸಮಸ್ಯೆ ಅನುಭವಿಸ್ತಿದ್ದೀರಿ ಅಂದರೆ ಟ್ರಿಗರ್ ಆಗಿದೆ ಆಲ್ರೆಡಿ. ಹಾಗಾದರೆ ನೀವು ನೆನೆಸ್ಕೊಳ್ಳಿ, 6 ದಿನದ ಮುಂಚೆ ಯಾರ ಜೊತೆ ಜಗಳ ಮಾಡಿದ್ದೇನೆ, ಅಥವಾ 6 ವಾರದ ಮುಂಚೆ ಯಾರ ಜೊತೆ ಜಗಳ ಮಾಡಿ, 6 ತಿಂಗಳ ಮುಂಚೆ ಯಾರ ಜೊತೆ ಜಗಳ ಮಾಡಿದ್ದೀರಿ, ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸಮಸ್ಯೆಯನ್ನು ಅನುಭವಿಸ್ತಿದ್ದೀರ. ಡೆಫಿನೆಟಾಗಿ 100% ಅದು ಕೂಡ 1-2% ಅದು ಖಂಡಿತ ಅಲ್ಲ, ಯಾಕೆ ಟ್ರಿಗರ್ ಆಗಿದೆ. ಅದಕ್ಕೆ ಇಲ್ಲಿ ಈ ಭಾವ ಆಕ್ಟಿವೇಟ್ ಆಗಿದೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಓಕೆನಾ? ರೈಟ್, ಗೊತ್ತಾಯ್ತು, ಓಕೆನಾ? ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೇನೆ. ನ್ಯೂಮರಾಲಜಿ ಏನು ಹೇಳುತ್ತೆ ಅದರ ಬಗ್ಗೆ ಕೂಡ ಹೇಳಿಕೊಡ್ತೇನೆ, ಆರೋಗ್ಯದ ಬಗ್ಗೆ ಕೂಡ ಹೇಳಿಕೊಡ್ತೇನೆ, ಹಲವಾರು ಪರಿಹಾರಗಳನ್ನು, ಸುಲಭ ಪರಿಹಾರಗಳನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಖಂಡಿತ ನೀವು ಇದನ್ನು ಕೇಳಿಸ್ಕೊಂಡು ಅದನ್ನು ಮಾಡಿಕೊಂಡ್ರೆ ನಮ್ಮ ಒಂದು ಶ್ರಮ ಏನೋ ಅದು ಸಾರ್ಥಕ ಆಗುತ್ತೆ, ಪರವಾಗಿಲ್ಲ. ಓಕೆ, ಅದರ ಜೊತೆಗೆ ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಮನೆಯಲ್ಲಿ ಇರ್ತೇನೆ, 2 ಗಂಟೆವರೆಗೆ ಮಾತ್ರ ಇರೋದು ನಾನು. ಸೊ ಆಗ ನೀವು ಬಂದು ಜಾತಕವನ್ನು ತೋರಿಸ್ಬೋದು ವಿಶೇಷ ರೀತಿಯಲ್ಲಿ. ಅಲ್ಲೂ ಇನ್ನೂ ಸ್ವಲ್ಪ ದಿನದಲ್ಲಿ ಮಂಗಳೂರಲ್ಲಿ ಕೂಡ ನಾನು ಮೇ ಬಿ ಆಫೀಸ್ ಆಗುವಂಥ ಸಾಧ್ಯತೆ ಉಂಟು. ಸ್ವಲ್ಪ ದಿನ ಹೋದ ನಂತರ ಆಗ ನಿಮಗೆ ಹೇಳ್ತಾರೆ, ಆಗ ಮಂಗಳೂರಿನ ಮಂಗಳೂರಿನಲ್ಲೇ ಬಂದು ನಮ್ಮನ್ನು ಭೇಟಿ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ, ಈಗ ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.